ಭದ್ರಣ್ಣಗೆ ಜಾತ್ರೆ ಚೆಂದಾಗಾಯ್ತಲ್ಲ ಬಹಳ ಸಂತೋಷವಾಯಿತು ಧರ್ಮಣ್ಣವರೇ ಆ ದೇವರ ಕಿರೀಟನ ಭದ್ರವಾಗಿ ಮಡಗಿದಿರಲ್ಲ ಆಯ್ತು ನಿನ್ನದರ ದರ್ಶನ ಬರೋ ವರ್ಷವೇ ಎಲ್ಲ ಅವನಿಚ್ಛೆ ನಮ್ಮದೇನದೆ ಬಹಳ ದಿವಸದಿಂದ ಕಾಣಲಿಲ್ಲ ನೀನು ಚೆನ್ನಾಗಿದೀಯಾ ಏನ್ ಸಮಾಚಾರ ನಿಂತ್ಕೋಪ್ಪ ಯಾಕೆ ಹಿಂದೆದ್ದು ಕೂಗ್ತೀಯ ಏನೇ ಆದ್ರೂ ಬುದ್ಧಿ ನಾವು ಎಷ್ಟು ಸಲ ಅಂದ್ರಪ್ಪ ನಾನು ನಿಮ್ಗೆ ಹೇಳೋದು ಈ ಮೇಲು ಕೀಳು ಅನ್ನೋದನ್ನ ಬಿಟ್ಟುಬಿಡಿ ಬಿಟ್ಟುಬಿಡಿ ಅಂತ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಕಣಯ್ಯ ಎಲ್ಲರೂ ನಿಮ್ಮಂಗೆ ಹೇಳಿ ತಿಳ್ಕೊಂಡವ್ರೆ ಅಯ್ಯ ಅವರೇ ಆ ಕಾಲನೂ ಬಂದೇ ಬರುತ್ತಪ್ಪ ನಾನು ಬರ್ತೇನೆ
ನಡವಳಿಕೆ ಸಖತ್ತ ಬದಲಾಗ್ಬಿಟ್ಟೈತೆ ಈ ನಿಮ್ಮ ಉಪಕಾರನ ಹೆಂಗ್ ತಿರುಸ್ಬೇಕು ಅನ್ನೋದೆ ಗೊತ್ತಾಗ್ತಾ ಇಲ್ಲ ನಂಗೆ. ನಾನೇ ನಮಃ ಅಂತ ಉಪಕಾರ ಮಾಡಿದೆ ಬಿಡಪ್ಪ. ಒಟ್ಟಿನಲ್ಲಿ ನಮ್ಮೂರಿನ ಜನ ಚೆನ್ನಾಗಿ ಬಾಳಿ ಬದುಕಬೇಕು. ಬೇರೆ ಊರಿನವರು ನಮ್ಮೂರಿನ ಜನರ ನೀತಿ ನಿಯತ್ತು ನಡವಳಿಕೆಯನ್ನು ನೋಡಿ ಅವರು ಕಲಿಬೇಕು ಅನ್ನೋದೇ ನನ್ನ ಆಸೆ. ಸೀರೆ ತಗೊಂಡ್ರೆ ಅದರ ಹಿಂದೆನೆ ನೀನು ಬರ್ತೀಯ, ನೀನು ನಾನು ಸ್ವಲ್ಪ ಹೊತ್ತು ಮಾತಾಡಬಹುದು ಅಂತ ನನ್ನ ಕುದುರೆ ಹಾಗೆ ಮಾಡಿದೆ. ಹೌದು, ನನ್ನ ಹತ್ರ ಅಷ್ಟೊಂದು ವಿಷಯ ಮಾತಾಡೋದೇನಿದೆ ಅಷ್ಟ ಇಷ್ಟ ಬೆಟ್ಟದಷ್ಟಿದೆ. ಅಷ್ಟೊಂದಿದೆಯಾ? ಅದನ್ನೆಲ್ಲ ನಿಧಾನವಾಗಿ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಈಗ ಸೀರೆ ಕೊಟ್ಬಿಡು, ಹೊತ್ತಾಯ್ತು ಮನೆಗೆ ಹೋಗ್ಬೇಕು. ಸೀರೆನಾ ತಗೋ. ಸರಿ, ನೀನ ಉಟ್ಕೋ. ಏ ಚೆನ್ನಿ, ಕೋಪ ಮಾಡ್ಕೋಬೇಡ, ತಗೋ. ಸರಿ ಬರ್ತೀನಿ. ಲಕ್ಷ್ಮಿ, ಇನ್ಮೇಲೆ ಅವಳು ಸೀರೆ ಎತ್ಕೊಂಬರ್ಬೇಡ, ಕೋಪ ಮಾಡ್ಕೋತಾಳೆ. ಅದಕ್ಕೆ ಬದಲಾಗಿ ನಾನೇ ಒಂದು ಸೀರೆ ಕೊಡ್ತೀನಿ, ತಗೊಂಡಾಗ ಅವಳು ಕೊಡು. ಹಾ, thank you.
ನನಗೆ ಅಕ್ಕಿ ಸರಿಯಿಲ್ಲ ಬಿಡು ನೇ ರುದ್ರ ನನಗೆ ಕೈ ಸರಿಯಿಲ್ಲ ಬಿಡು அம்மா அம்மா ನನ್ನ ಬಳೆ ತೊಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ರಾಗಿ ಬೀಸೋದಕ್ಕೆ ಬೇಕಾದ್ರೆ ನೀನೇ ಬೀಸಕ ನನ್ನ ಸೀರೆ ಉಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ನಮ್ಮ ಮಗನೆ ಅಮ್ಮ ಎಲ್ಲ ಈ ನಿನ್ನ ಮಗ ರುದ್ರನ ಪ್ರತಾಪ ಊರಿಗೆ ಬರ್ತಾ ಇದೀನಿ ಏನೋ ಇವನು ಒಬ್ಬನ ಹತ್ರ ಕುದುರೆ ಇರೋದು ಅನ್ನೋತರ ಟಕ 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 ಅಂತಂದು ನನ್ನ ಮೈಯಾರ ಮೈಯೆಲ್ಲ ಮುರಿದ್ಬಿಟ್ಟ ಏನೋ ಪಟ್ಟಣಕ್ಕೆ ಹೋಗಿದ್ದಾನೆ ಗಟ್ಟು ಮುಟ್ಟಾಗಿದ್ದಾನೆ ಇಲ್ವ ಅಂತ ಹೋಗಿ ತಪ್ಪಿಕೊಂಡ್ರೆ ಜಗಳ ಆದ್ರೆ ಇವಾಗ ನಾನು ನಿನ್ನ ಹತ್ರ ಜಗಳ ಕಟ್ಟಿ ಎಷ್ಟು ವರ್ಷ ಅಂತ ನೀನು ಹೀಗೆ ರಾಗಿ ಸಕ್ಕೋತಿರ್ತೀಯ ಒಳ್ಳೆ ಹಳ್ಳಿಲೆಲ್ಲ ಕೊಲೆ ಬಸಂತರ ಓಡಾಡ್ತಿರ್ತಾನೆ ಅಂದ್ರೆ ಮದುವೆ ಮನೆ ಮುಟ್ಟಲ್ಲ ಹಾಕ್ಬೋದು ನಿನ್ನ ಮಗನ ನನಗೆ ಹೆದರ್ಕಲ್ಲ ಕೇಳ್ತೀನಿ ಯಾವಾಗ್ಲೋ ನಿನ್ನ ಮದುವೆ ತಾಯಮ್ಮ ಹಸಿವು ನನಗೆ ರೊಟ್ಟಿ ಬೆಣ್ಣೆ ನೀಡು ತಾಯೆ ಹಸಿವೆಯನ್ನು ತಾಳಲಾರೆ ಕಾಪಾಡು ತಾಯೆ ಆಡ್ಬೇಕಂದ್ರೆ ರೊಟ್ಟಿ ಬೆಣ್ಣೆ ತಗೊಂಡ್ಬಿಡ್ತೀನಿ ನನ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೆ ನಿನ್ನ ಆಸೆ ಎಂತದ್ದು ಅಂತ ಯಾವ್ದೋ ಒಂದು ಒಳ್ಳೆ ಕರ್ರಗೆ ದಪ್ಪಗೆ ಒಲಚ್ಕಂಡು ನೋಡ್ಕೊಂಡಿದ್ಯಾ ಅಂತ ಹೆಂಗಿದೆ ಗೊತ್ತಾ ಯಾಕೋ ಒಳ್ಳೆ ಕುದುರೆ ತರ ಇದ್ದಾನೆ ನಾನು ರತಿ ರತಿ ಇದ್ದಾಗಿದ್ದಾನೆ ಯಾರ ಹುಡುಗಿ ಯಾರು ಹೇಳೋದು ನಿಮ್ಗೆ ಕಷ್ಟ ಆಗುತ್ತೆ ಯಾಕ ಈಗ ತಾನೆ ಈ ಮನ್ಮಥ ಈ ಹಳ್ಳಿಗೆ ಬಂದಿದ್ದಾನೆ ಆ ರತಿ ಈ ಮನ್ಮಥ ನೋಡಿ ಪ್ರೀತಿಸಿದ್ರೆ ನೀನು ರತಿ ಅಲ್ಲ ಕಣ ಚೆನ್ನಿ ಕಣ ಚೆನ್ನಿ ಚೆನ್ನಿ ಅಂದ್ರೆ ಅದೇ ನಮ್ಮ ರಾಮನ ಮಗಳು ಧರ್ಮಪ್ಪರೇ ನೀವು ಈ ಊರಿಗೆ ಧರ್ಮರಾಜರು ಇದ್ದಂಗೆ ನಿಮ್ಮಂತ ದೊಡ್ಡ ಮನುಷ್ಯರಿರೋದ್ರಿಂದಲೇ ನಮ್ಮೂರಿಗೂ ಒಂದು ತೂಕ ಬೇರೆ ಗ್ರಾಮದವರಿಗೆ ನಮ್ಮನ್ನು ನೋಡಿದ್ರೆ ಒಂದು ಗೌರವ ನಂದೇನೈತೆ ಮಹಾಭದ್ರಣ್ಣ ಹತ್ತು ಜನ ನಿಮ್ಮಂತ ದೊಡ್ಡವರು ಬೆವರು ಸೂರಿಸಿ ಮುತುವರ್ಜಿ ವಹಿಸಿ ಓಡಾಡೋದ್ರಿಂದಲೇ ನನಗೂ ಒಂದು ಮರವಾದೆ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಏರ್ತಂತಲ್ಲ ಅಂಡ್ ಅಂತ ದೊಡ್ಡ ಮಾತು ಬೇಡಿ ಧರ್ಮಣ್ಣವ್ರೆ ನಲ್ಲ ನಿಮ್ ಮೇಲು ಸ್ವರ ಇಲ್ಲದೆ ಇದ್ರೆ ಅಟ್ಟಿಟ್ಟು ಕಡ್ಡಿ ತಳ್ಳಾಡಲ್ಲ ಅಪ್ಪ ಓಹೋ ನಮಸ್ಕಾರ ಏ ವಿನೋದ್ ಯಾವಾಗಪ್ಪ ಬಂದೆ ಪಟ್ಟಣದಿಂದ ಈಗ ತಾನೇ ಬಂದೆ ಬಂಗಿಗಿಂಗೆ ಹೊಡೆದಿದ್ದೀಯೇನು ಬೆಳಗ್ಗೆನೆ ಬಂದ ನಮ್ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀವಿ ಅಲ್ಲ ಇಲ್ಲಿಗೆ ಈಗ ತಾನೇ ಬಂದೆ ಅಂದೆ ಏನಪ್ಪ ವಿನೋದ ನಿನ್ನ ಓದಿದ್ದೇನು ಮುಗೀತ ವಿದ್ಯೆ ಮುಗಿಯೋದು ಅಂದ್ರೆ ಏನ್ ಬರೋಣ ಹತ್ತು ವರ್ಷ ಗೇವೆ ಮಾಡಿದ್ರು ಹನ್ನೊಂದನೇ ವರ್ಷ ಬೇಸಾಯ ಮಾಡ್ಬೇಕಾದ್ರೆ ಹೊಸದಾಗೆ ಇರಲ್ಲ ಹಂಗೇನೆ ಏನಂತೀಯ ಕರೆಕ್ಟ್ ನಮಗ್ ಸಾಕು ಅನ್ನಿಸ್ದಾಗ ನಾವು ಓದ್ ಮುಗಿಸ್ಕೋಬೇಕು ಅಷ್ಟೇ ಅದೆಂಗಾರ ಆಗ್ಲಿ ನಮ್ ಹಿರಿಯರ್ ಗಳಿಸ್ಕೊಂಡು ಬಂದಿರೋ ಹೆಸರನ್ನ ಹೆಂಗಾರ ಮಾಡಿ ಉಳಿಸ್ಬಿಟ್ರಪ್ಪೋ ಸಾಕು ಅದ್ರಲ್ಲಿ ಅನುಮಾನವೇ ಪಡಬೇಡಿ ನಮ್ ರುದ್ರ ವಿನೋದ ಆ ಹೆಸರು ಉಳಿಸೇ ಉಳಿಸ್ತಾರೆ ಧರ್ಮಪ್ಪರೇ ಈ ಸಾರಿ ನಮ್ಮ ಊರಿನ ಜಾತ್ರೆನ ಬಹಳ ಅದ್ದೂರಿಯಾಗಿ ಮಾಡ್ಬೇಕು ಹಗ್ಲು ರಾತ್ರಿ ನಿಯತ್ತಿಂದ ದುಡಿತಿರೋ ನಿಮ್ಮಂತ ಮುಖಂಡರು ಇರ್ಬೇಕಾದ್ರೆ ಎಂತ ವೈಭವ ತೇರ್ಬೇಕಾದ್ರೂ ಹೊರಡಿಸ್ಬೋದು ವಾದ ವರ್ಷಕ್ಕಿಂತ ಇನ್ನು ಮಜಬೂತಾಗೆ ಮಾಡವ ಆ ಸ್ವಾಮಿ ಕೃಪೆಯಿಂದ ಎಲ್ಲ ಕೆಲಸಗಳು ಹೂವೆತ್ತದಂಗೆ ಸಲೀಸಾಗಿ ಆಗ್ತಾ ಇವೆ ಈ ತನಕ ಒಂದು ತೊಂದರೆನೂ ಇಲ್ಲ ನಮ್ಮ ಹಳ್ಳಿನಲ್ಲಿ ತೊಂದರೆ ಅಂದ್ರೇನು ನಿನ್ನಂತ ಒಳ್ಳೆ ಕಟ್ಟುಮಸ್ತಾದ ಐದಾರು ನಮ್ಮ ಹಳ್ಳಿದ ಇರ್ಬೇಕಾದ್ರೆ ನಮ್ಗೇನ್ ಚಿಂತೆ ಐತಪ್ಪ ವಿನೋದ ಬಂದ್ಮೇಲೆ ನನಗಿನ್ನಷ್ಟು ತಾಕತ್ ಬಂದ್ಬಿಟ್ಟಿದೆ ನೀವು ಹಿರಿಯರು ಹಿಂಗ್ ಮಾಡಿ ಅಂದ್ರೆ ಸಾಕು ಸುತ್ತಮುತ್ತಲಿನ ಹತ್ತಳ್ಳಿ ಜನನು ಈ ವರ್ಷದ ನಮ್ಮೂರಿನ ಜಾತ್ರೆ ಉತ್ಸವನ ಬಾಯಿ ತುಂಬಾ ಕೊಂಡಾಡ್ತಿರ್ಬೇಕು ಅಷ್ಟೇ ಅಲ್ಲಪ್ಪ
ಪ್ರತಿ ವರ್ಷದಾಗೆ ಜಾತ್ರೆ ಮುಂದೆ ನಡೆಯೋ ಎಲ್ಲಾ ಪಂದ್ಯಗಳಲ್ಲೂ ನೀವೇ ಗೆದ್ದು ನಮ್ಮ ಊರಿನ ಗೌರವವನ್ನು ಕಾಪಾಡಬೇಕು. ಗೊತ್ತಾಯ್ತು. ಇನ್ನು ರಾಮಣ್ಣನ ಮನೆ ಒಂದು ಬಾಕಿ ಇದೆ ಹೇಳೋಕೆ. ಅಬ್ಬ ನನಗೊಂದು ಕೆಲಸ ಕಮ್ಮಿ ಆಯ್ತು. ನಾವ್ ಬಂದ್ಮೇಲೆ ನಿಮಗೆಲ್ಲ ಕೆಲಸನೂ ಕಮ್ಮಿ ಆಗುತ್ತೆ. ಹೌದೌದು. ನಂತರ ಧರ್ಮಣ್ಣರೆ ಒಂಟ್ರ ಬರ್ತೀರಿ. ನಮಸ್ಕಾರ. ಬನ್ನಿ ಅಪ್ಪ. ರುದ್ರ ರಾಮಣ್ಣನ ಮಾವನ ಮನೆಗೆ ಹೋಗಿದ್ದು ಜಾತ್ರೆ ವಿಷಯ ಹೇಳಕ್ಕಲ್ಲ, ಅದೊಂದ್ ನೆಪ ಅಷ್ಟೇ. ಓ ನೋಡಿದಾಗ ಮಾತ್ರ ಸ್ವಲ್ಪ ಚೆಲ್ಲಾಟ ಆಡೋಣ ಅನ್ಸುತ್ತೆ. ನೋಡೋ ಹಂಗೆಲ್ಲ ಚೆಲ್ಲಾಟ ನಾ ತಿಳ್ಕೊಬೇಡ. ಗೊತ್ತಾ ಯಾಕೆ ತಿಳ್ಕೊತೀಯ? ನಿನ್ ಮಾತು ಕೇಳ್ಬೇಕು ಅಂತ ದಿನ ಎಲ್ಲ ಕಾಯ್ತಾ ಇರ್ತೀನಿ. ನೀನ್ ಸಿಕ್ಕದಾಗ ಸಿಡ್ಕಂತ ಸಿಡ್ಕೋತೀಯ. ಇವತ್ತಾದ್ರೂ ಖುಷಿಯಾಗ ಒಂದ್ ಎರಡು ವಿಷಯ ಹೇಳ್ಬಾರ್ದೆ? ಏನು ಖುಷಿಯಾಗ ಮಾತ ಹೇಳ್ತೀನಿ. ಹೇಳು ಹೇಳು. ಹೇಳ ಹೇಳು ಮತ್ತೆ ಜಾತ್ರೆ ದಿನ ಹೇಳ್ತೀನಿ. ನಿಜವಾಗ್ಲ ನಿನ್ ನಾಳೆಗೂ ನಾನು ನಿನಗೆ ಖುಷಿಯಾದಂತ ವಿಷಯ ಹೇಳ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಏನು ನೀನು ನನ್ನ ಖುಷಿಯಾಗ ಮಾತ ನೀನು ಜಾತ್ರೆ ದಿನ ಹೇಳ್ತೀನಿ ಅಂದಿಲ್ಲ, ನಾನು ಜಾತ್ರೆ ದಿನಾನೇ ಹೇಳ್ತೀನಿ. ಈಗ್ಲೇ ಹೇಳ್ಬಿತ್ರ ರುದ್ರ, ಈಗ್ಲೇ ಹೇಳು. ನನ್ ನಾಚಿಕೆ ಆಗತ್ತಪ್ಪ. ಇಲ್ಲ ನಾನು ಹೇಳಲ್ಲ, ನಾ ಹೇಳಲ್ಲ, ನಾನು ಹೇಳಲ್ಲ, ನಾನು ಹೇಳಲ್ಲ. ಏನು ಹೇಳಲ್ಲ ವಾ? ಅದ ಅದು ಅದು ಬಂದು ಮವಾ, ಅದೇ ಧರ್ಮಪ್ಪನವ್ರ ಮನೆಗೆ, ಅದು ಧರ್ಮಪ್ಪನವ್ರ ಮನೆಗೆ ಭದ್ರಪ್ಪನವರು ಅವ್ರು ಬಂದಿದ್ರು. ವಿನೋದ ಬಂದ, ವಿನೋದ ಬಂದ. ಆಮೇಲೆ ಇದು ಜಾತ್ರೆ ಅದು ಮವ ಜಾತ್ರೆ. ಅಯ್ಯೋ ಪಂದ್ಯ ನಾನ್ ಬಿಡ್ತೀನಮ್ಮವ ಪಂದ್ಯ. ಅದು ನಾನು ಈ ವಿಷಯ ನಿಮ್ಗೆ ಹೇಳೋದು ಅಂತ, ಅದೇ ನಾನ್ ಹೇಳ್ತೀನಿ ಅಂತ ಇದೆ. ನಾನ್ ಬರ್ತೀನಿ. ತಗೊಳ್ತೀನಿ. ನಿಮ್ ಬಟ್ಟೆ ಹೋಗಿ ಆ ಕಡೆ ಜಾಗ ಇಲ್ವಾ? ಹೋಗ ಆ ಕಡೆ ಒಕ್ಕೋ. ನಾನೇಕೆ ಇಲ್ಲಿಂದ ಹೋಗ್ಬೇಕು? ಹೊಳೆ ನಿಮ್ ಅಪ್ಪಂದ, ನಮ್ಮಪ್ಪಂದ, ನಿಮ್ ತಾತಂದ. ಅದೆಲ್ಲ ನಿಂಗಾಕೆ ತಗೊಳ ಆ ಕಡೆ ಒಕ್ಕೋ ಅಂದೆ. ನಾನು ಹೋಗುದೇ ಇಲ್ಲ ಕಣೆ. ಆದ್ರಿಂದ ನರಕ್ಕೆ ತಗೊಂಡು ಬರ್ಕತಾ ಇದ್ದೀನಿ. ನೀವು ಕೇಳಿಸ್ತಾ ಇಲ್ವಾ? ನೀನೊಬ್ಳೆ ಗರಂದಾರಿ ಹೆಂಗ್ ನಾವೆಲ್ಲ ವ್ಯವಸ್ಥೆಗಳು ತಿಳ್ಕೊಬಿಟ್ಟಿದ್ಯಾ? ಹೋಗ್ತಿಲ್ವಾ ಆ ಕಡೆ ನಿಮ್ ಬಟ್ಟೆ ಎತ್ಕೊಂಡು? ಇಲ್ಲ ಅಂದ್ರೆ ಏನೇ ಮಾಡ್ತೀವಿ? ಮಿಟುಕ್ಲಾಡಿ ಯಾವಾಗ ಮಿಟುಕ್ಲಾಡಿ? ನಿನ್ ಮಿಟುಕ್ಲಾಡಿ ಕಣೆ, ನಿಮ್ ಅಮ್ಮ ಮಿಟುಕ್ಲಾಡಿ ಕಣೆ, ನಿಮ್ ಅಜ್ಜಿ ಮಿಟುಕ್ಲಾಡಿ ಕಣೆ. ಲೇ ಇನ್ನೊಂದ್ಸಲ ನೀ ಆದ್ರೆ ಹಿಂಗಂದ್ರೆ ನಿನ್ ಇಲ್ಲ ಅಂತಿದ್ದೀನಿ. ಏ ಹೋಗೆ ಕಣೆ, ಹೋಗ್ತೀನಿ ಕೊಡೆ ಕೊಡೆ. ಏನೇ ನನ್ ಬಟ್ಟೆ ಬಿಸಾಕ್ತೇನೆ? ಬಟ್ಟೆನೇನೆ ನಿನ್ನ ಕುಂಬಳಕಾಯಿ ತಕ್ಕಂಗೆ ತಕ್ಬಿಡ್ತೀನಿ. ಏನಂದ್ರೆ ನನ್ನ ಎತ್ತೇನೆ? ಏನ್ ಮಾಡ್ತೀನಿ? ಬಿಟ್ಲಲ್ಲಪ್ಪ ನನ್ನ. ಏನ್ ಮಾಡ್ತೀನಿ ಗೊತ್ತಾ? ಸೈಕಲ್ ಮುರಿದು ನನ್ನ ಕಿಸಾಕ್ತೇನೆ. ತಡಿ ಹೋಗಿ ನನ್ ಗಂಡನ್ ಕರ್ಕೊಂಬರ್ತೀನಿ. ಹೋಗಿ ಹೋಗಿ ಅವನ ಹತ್ರ. ಅವಳ ಗಂಡ ರೌಡಿ ಕಣೆ. ಆ ನಾ ಕಾಂದೆ ರೌಡಿನ. ಬರ್ಲಿ ಮೆಣಸಿಗೆ ಅವ್ರದಂಗ್ ಹುಡ್ದು ಬಿಡ್ತೀನಿ. ಮಾಡ್ರ ಸ್ನಾನ. ಎದ್ದೇದು ಬಂದ್ರೆ ಅವಳು ನನ್ನ ಹೆಂಡತಿ ಮೈ ಮೇಲೆ ಕೈ ಮಾಡಿರೋವಳು ಅದು ಯಾವಳು ಅಂತ ಅದು ತೋರಿಸು. ಇವ್ರ ಇವ್ರ್ಯಾರು ಅಲ್ಲ, ಇನ್ಯಾರು ಅಲ್ಲಿದ್ದಲ್ಲಿ ನೋಡಿ. ಏ ಬಜಾರಿ, ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೇನೆ, ಕೈ ಕಾಲು ಮುರಿದು ಬಿಡ್ತೀನಿ. ಏನ್ ಹೆಂಡತಿದ?
ನನ್ನ ಕೈ ಕಾಲ್ ಮುರಿತೇನೆ ಊರು ಮಾರಿ ಲೇ ಯಾವಳೆ ಊರು ಮಾರಿ ಹಲೋ ಹೋಗಿ ಹೋಗಿ ಹುಡುಗಿ ಮೇಲೆ ಕೈ ಎತ್ತತಿಲ್ಲ ನಾಚಿಕೆ ಆಗಲ್ಲ ನಿನಗೆ ಅದನ್ನ ಕೇಳಕ್ ನೀ ಯಾರೋ ಹೋಗ ಏಯ್ ಅಯ್ಯಯ್ಯೋ ನೀನು ಕರ್ಕೊಂಡು ಬಂದಿದ್ದೀನಲ್ಲ ನನ್ನ ಕರ್ಮ ನಿಮ್ಮ ಗಂಟುಂಟ ಕರ್ಕೊಂಡು ಬಂದಲ್ಲ ನಾನು ತಗೋ ಇನ್ಮೇಲೆ ನೀನ್ ಬರಬೇಡ ಬಟ್ಟೆ ಒಗೆಕ್ಕೆ ನಿನ್ ಗಂಡನೇ ಕಳ್ಸೋಣ ಪರವಾಗಿಲ್ವೇ ಏನ್ ಪರವಾಗಿಲ್ಲ ನಮ್ಮೂರ್ನ ಗಂಟು ಅಂತ ನೋಡಿದ್ದು ನಿಮ್ಮನ್ನೇ ಅತ್ತರಿ ನಿಮ್ಮ ಹೆಸರು ವಿನೋದ್ ಅಂತ ನಿನ್ನ ಹೆಸರು ಪರವಾಗಿಲ್ವೇ ನಿಜವಾದ ಹೆಣ್ಣು ಅಂತ ನಾನು ಇವತ್ತೇ ನೋಡ್ತಿರೋದು ಅತ್ತರಿ ಒಡ್ದು ಒಡ್ದು ಸಾಕಾಗಿದ್ದೀರಾ ಬಂದು ಬೆನ್ನಿನ ಸಂದೇಶ ಕೊಡ್ತೀನಿ ಬೆಳಗ್ಗೆ ನದಿ ಸ್ನಾನ ಮಾಡಕ್ ಹೋದವಳು ಇನ್ನು ಬಂದೇ ಇಲ್ಲ ನದಿಲಿ ನೀರ್ ಮುಗಿಬೇಕು ಅವ್ಳು ಸ್ನಾನ ಮುಗಿಬೇಕು ಎಚ್ಚರಾಗುತ್ತಪ್ಪ ನಿಧಿ ಯಾಕೆ ಅವ್ಳು ಸ್ನಾನ ಮಾಡೋದು ನೋಡಕ್ಕ ಆಗ್ತೀನಿ ನೋಡು ದೋಸೆ ಬಿಟ್ಟರೆ ಬೇರೆ ಸಿಗೋದಿಲ್ವಾ ಯೋ ನನ್ನ ಹೆಸರೇನಯ್ಯ ದೋಸೆ ದಾಮೋದ್ರ ನಮ್ಮ ಹೋಟ್ಲ್ ಅದೇ ಸ್ಪೆಷಾಲಿಟಿ ದೋಸೆನೆ ಎಷ್ಟು ದೋಸೆ ಬೇಕು ನಿಮಗೆ ಹಾಗಾದ್ರೆ ಒಂದು ಸ್ಪೆಷಲ್ ದೋಸೆ ಒಂದು ಸ್ಪೆಷಲ್ ದೋಸೆ ಬೇರೆ ಅವನ ಹೆಸರೇ ಬೋಂಡಾ ಕಣಯ್ಯ ದಾಮೋದ್ರ ಕಾಫಿ ಎಷ್ಟು 15 ಪೈಸಾ ತಗೋ ಯೋ 15 ಪೈಸಾ ಕೇಳಿದ್ರೆ 10 ಪೈಸಾ ಕೊಡ್ತಾ ಇದೀನ ಕಾಫಿ ಕೂಡ ಆಗಲ್ಲ ಕೊಡ್ದಾಯ್ತ ಆಗಲೆ ನಾನು ಇಲ್ಲಿ ಗಿರಾಕಿಗಳ ಜೊತೆ ಒತ್ತಾಡ್ತಾ ಇದೀನಿ ನೀನ್ ನದಿ ನಿಧಾನ ಸ್ನಾನ ಮಾಡ್ಕೊಂಡ್ ಬರ್ತಾ ಇದೀಯಾ ಯಾಕೆ ಸತ್ತು ಅಣ್ಣ ಸ್ನಾನಕ್ಕೆ ಹೋಗಿದ್ನಲ್ಲ ಅಲ್ಲ ಪುರಿ ಮತ್ತೆ ಹೆಂಗ್ ಬಂದು ಕಾಲ್ ಜಗಳಕ್ ಬಂದ್ಬಿಟ್ಲು ನಾನ್ ಬಿತ್ತೀನ ನಾನು ಜಗಳಕ್ ಆಯ್ದೆ ಜಗಳ ಕಾಯ್ತಾ ಕಾಯ್ತಾ ಇರೇ ಗಂಡಿ ಕರ್ಕೊಂಡ್ ಬರ್ತೀನಿ ಅಂತ ಗಂಡು ಕರ್ಕೊಂಡ್ ಬಂದ್ಬಿಟ್ಲು ನನಗೆ ಹೇಳಿ ಕಳ್ಸೋದಾಗಿತ್ತ ಮಗುತ್ತೆ ಹಿಡ್ಕೊಂಡ್ ಬಂದು ಒಳ್ಳೆ ಕಟ್ಟಾರಿ ಬೀರುತ್ತಾರ ಅವ್ರಿಗೆಲ್ಲ ಹೊಡೆದಾಕ್ ಬಿಡ್ತಾ ಇದ್ದೆ ಅಷ್ಟರಲ್ಲಿ ಇವ್ರು ಬಂದು ಅವ್ರ ಗಂಡಿಗೆ ಬುದ್ಧಿ ಕಲ್ಸಿದ್ರು ಹೌದಾ ಹಾಗಾದ್ರೆ ಒಂದ್ ಕೆಲಸ ಮಾಡು ಒಂದ್ ಬೈಟು ಕಾಫಿ ಮಾಡಿ ನನಗರ್ಧ ಅವ್ರಿಗರ್ಧ ಕೊಡು ಒಂದ್ ಬೈಟು ಕಾಫಿ ಬೇಡ ಪೂರಾ ನೀವೇ ಕುಡೀರಿ ನಾ ಬರ್ತೀನಿ ಅಣ್ಣ ಬೆಣ್ಣೆ ಮಸಾಲೆ ದೋಸೆ ಕೊಡ್ತೀನಿ ಅಂತ ಹೇಳಿದೀನಿ ಬೆಣ್ಣೆ ಮಸಾಲೆ ಕೊಡ್ತೀನಿ ಅಂತ ಹೇಳಿದ್ಯಾ ಸರಿ ಅದೇನ್ ಕೊಡ್ತೀಯ ಕೊಡು ಬೆಣ್ಣೆ ಚೆನ್ನಾಗಿರುತ್ತೆ ನಮ್ಮ ಹೋಟ್ಲಲ್ಲಿ ಮಸಾಲೆ ಒಳ್ಳೆ ಗಿರಾಕಿ ಸಿಕ್ಕನಲ್ಲ ಅಲ್ಲ ಕಾಫಿ ಮಾಡಿದ್ರೆ ಕಾಫಿ ಕೊಡಬೇಕು ಇವಳು ಬೆಣ್ಣೆ ಮಸಾಲೆ ಕೊಡ್ತಾ ಇದ್ದಾಳಲ್ಲ ಓ ಇದು ಬೆಣ್ಣೆ ಕನೆಕ್ಷನ್ ಮಾಜನ್ಗಳೇ ಏನೇ ಕೆಲಸ ಇದ್ರು ಎಲ್ಲ ಬಿಟ್ಬಿಟ್ಟು ದೊಡ್ಡ ಮನಸ್ಸು ಮಾಡಿ ಇಲ್ಲಿಗೆ ಬಂದಿದ್ದೀರಾ ಅದಕ್ಕೋಸ್ಕರ ಸಂತೀಪರವಾಗಿ ನಿಮ್ಗೆಲ್ರಿಗೂ ಒಂದೇ ಮಾಮೂಲು ನಂಗೆ ರಥೋತ್ಸವ ಸಂದರ್ಭದಾಗೆ
ಈ ವರ್ಷನೂ ಸ್ಪರ್ಧೆ ಏರ್ಪಾಡು ಮಾಡದೆ ಈ ಊರ ಮುಖಂಡರು ಮಹಾದೈವ ಭಕ್ತರು ಬಡವರ ಬಂಧುಗಳು ಆದ ಭದ್ರಪ್ಪನವರು ಇಂದಿನ ಸಮಾರಂಭದ ಅಧ್ಯಕ್ಷ ತಾನ ಅಲಂಕರಿಸಿ ಮುಂದಿನ ಕೆಲಸ ನಡೆಸಿಕೊಡಬೇಕು ಅಂತ ಕೇಳ್ಕತೀನಿ ಬಂಧುಗಳೇ ಸುತ್ತಮುತ್ತಲ ಗ್ರಾಮದ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಶ್ರೀಮಾನ್ ಧರ್ಮಣ್ಣರು ನನ್ನ ಬಗ್ಗೆ ಬಹಳ ಬಹಳ ಹೊಗಳು ಬಿಟ್ಟಿದ್ದಾರೆ ನನಗೆ ಆ ಯೋಗ್ಯತೆ ಇರಬೇಕಾದ್ರೆ ನಾನು ಇನ್ನೂ ಮಹಾಮಹಾ ಘನವಾದ ಕಾರ್ಯಗಳನ್ನೆಲ್ಲ ಮಾಡಬೇಕಾಗಿದೆ ಸಾಯುವವರೆಗೂ ನಿಮ್ಮಗಳ ಸೇವೆ ಮಾಡಿ ಕೃತಾರ್ಥನಾಗಬೇಕು ಅನ್ನೋದೇ ನನ್ನ ಆಸೆ ಈಗ ಸಮಾರಂಭದ ಮೊದಲನೇ ಕಾರ್ಯಕ್ರಮ ನಮ್ಮ ಧರ್ಮಣ್ಣವರ ಮಗ ವಿನೋದನಿಗೂ ಸರಗೂರು ಸಿದ್ದಪ್ಪನಿಗೂ ಪರ್ದೆ ವಿನೋದ ಸಿದ್ದಪ್ಪ ಈಗ ಮುಂದಿನ ಸ್ಪರ್ಧೆ ನಮ್ಮ ತಾಯವನ ಮಗ ರುದ್ರನಿಗೂ ಆ ಹೊನ್ನೂರಿನ ಕೆಂಪಣ್ಣನಿಗೂ ಪಂದ್ಯದಲ್ಲೂ ನಮ್ಮೂರಿನವರೇ ಆದ ವಿನೋದ ಮತ್ತು ರುದ್ರ ಜಯಗಳಿಸಿದ್ದು ನಿಜವಾಗಲೂ ನಮ್ಮೂರಿಗೆ ಒಂದು ಹೆಮ್ಮೆಯಾದ ವಿಷಯ ಈಗ ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯನ ಹೇಳ್ತೀನಿ ಒಬ್ಬ ಹೊಸ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಈತನ ಜೊತೆ ಹೋರಾಡೋರು ಇಲ್ಲಿ ಯಾರಾದರೂ ಇದ್ರೆ ಮುಂದೆ ಬರಬಹುದು ಯಾರಪ್ಪ ನೀನು ನನ್ನ ಸೋದರಳಿಯ ವಿಕ್ರಮ್ ಭದ್ರಪ್ಪನವರೇ
ಜಾತ್ರೆ ದಿನ ಒಂದು ಖುಷಿ ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಇದೇನೆ ಏನು ನಿಮ್ಮ ಸೋದರ ಮಾವ ಬಂದಿದ್ದಾನೆ ಅಂತ ಹಾ ಹೌದು ನೋಡಿದ್ಯಾ ಎಷ್ಟು ಚೆನ್ನಾಗಿ ಬರ शाबाश विक्रम शाबाश शाबाश ಹಳ್ಳಿ ಉದ್ಧಾರ ಮಾಡಬೇಕು ಅನ್ನೋ ನಮ್ಮಂತ ಗಣ್ಯರಿಗೆ ಅನುಕೂಲ ಆಗಲಿ ಅಂತ ಆ ಭಗವಂತ ವರ್ಷಕ್ಕೊಂದ್ಸಾರಿ ಜಾತ್ರೆ ಮಾಡಿಸ್ಕೊಳ್ತಾನೆ ಅದಕ್ಕೂ ಇದಕ್ಕೆ ಸಂಬಂಧ ದಣೆ ಇದೆ ಕಡ ಸಂಬಂಧ ಇದೆ ಒಂದು ಅರ್ಥ ಅರ್ಥ ಅಲ್ಲ ದಣೆ ಏನಕ್ಕೆ ಹಾಗೋ ಅರ್ಥ ಅದು ಜಾತ್ರೆಯಲ್ಲಿ ವಜ್ರ ಕಿರೀಟ ಹೊರಗಡೆ ಸರ್ಕಾರ ಮುಚ್ಚುವಂತಾನೆ ಸಾಮಾನ್ಯದ ಕಿರೀಟ ಅಂತ ತಿಳ್ಕೋಬೇಡ ಸುಮಾರು 60 ಲಕ್ಷ ರೂಪಾಯಿ ಬೆಲೆಗಳ ವಜ್ರದ ಕಿರೀಟ ಅದನ್ನು ಬಹಳ ಭದ್ರವಾಗಿ ಚಾಕಲಿಟ್ಟ ಆ ಜಾಗಕ್ಕೆ 4 ಬಾಗಿಲು ಅದಕ್ಕೆ 4 ಬೆಂಟು ಆ ವಜ್ರದ ಕಿರೀಟನ ನಾವು ಪಡಿಬೇಕಾದ್ರೆ ಆ 4 ಬೀಗದ ಕೈಗಳು ನಮ್ಮ ಕೈ ಸೇರ್ಬೇಕು ಅವುಗಳಲ್ಲಿ ಒಂದು ಸರ್ಕಾರದ ವಶದಲ್ಲಿ ಇನ್ನೊಂದು ಧರ್ಮಪ್ನತ್ತ ಇದೆ ಮತ್ತೊಂದು ತಾಯವನತ್ತ ಇದೆ ಕಡೆದು ಆ ರಾಮಪ್ನತ್ತ ಇದೆ ಇವುಗಳೆಲ್ಲ ನನ್ನ ಕೈ ಸೇರ್ಬೇಕಾದ್ರೆ ಆ ವಿನೋದ ರುದ್ರ ಅಡ್ಡಿ ಆಗಬಾರ್ದು ಅಂತ ಅವ್ರನ್ನ ಮುಗಿಸೋಣ ಅಂತಿದ್ದೆ ಆದ್ರೆ ಆಗ್ಲಿಲ್ವಲ್ಲ ಜೊತೆಗೆ ಆ ರಾಮಪ್ಪನ ಸೋದರಳಿಯ ವಿಕ್ರಮ್ ಬೇರೆ ಹೊಸ್ತಾಗಿಟ್ಕೊಂಡಿದ್ದಾನೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನೇ ಆದ್ರೂ ಸರಿ ಆ ವಜ್ರದ ಕಿರೀಟ ನನ್ನ ಕೈ ಸೇರೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಇನ್ನೇನು ಯೋಚನೆ ಮಾಡ್ಬೇಡ ಯಾರೇ ಇಲ್ಲಿಗೆ ಹೇಗೆ ಬಂದೆ ನಾನು ಯಾರಾದ್ರೆ ಏನು ಹೇಗೆ ಬಂದ್ರೆ ನಿನಗೆ ಬೇಕಾಗಿರೋದು ಆ ಕಿರೀಟಿಗೆ ಸಂಬಂಧಪಟ್ಟು ನೀನು ಕೈಗೊಳ್ತಾನೆ ನಿನ್ನ ಕೈಲಿಲ್ಲ ಆಗತ್ತೆ ನನ್ನ ಹತ್ರ ಎಂಥಿಂಥವ್ರು ಇದ್ದಾರೆ ಗೊತ್ತಾ ನಿನ್ನ ಶಕ್ತಿ ಎಷ್ಟು ಅಂತ ನನಗೆ ಗೊತ್ತಾಯ್ತು ನಿನ್ನ ಕಿರೀಟ ಬೇಕಾದ್ರೆ ನಿನ್ನ ಸಹಾಯ ನನಗೆ ಬೇಕು ಗಲಾಟೆ ಅಂದ್ರೆ ಗಲಾಟೆ ನಾಸ್ಮೇಲೆ ಬಿಡ್ತೀನ ಲಾಡಿ ಬಾರಿಸಿ ಲಾಕ್ ಅಪ್ ಕಳೆ ಬಂದ್ಬಿಟ್ಟೆ ಹ್ಞೂ ಹೌದು ಸರ್ ನಮಸ್ಕಾರ ಇನ್ಸ್ಪೆಕ್ಟ್ರೆ ನಮಸ್ಕಾರ ಏನ್ರೀ ಊರಲ್ಲಿ ಎಲ್ಲಿ ನೋಡಿದ್ರೆ ನಿಮ್ ಮಳೆಯ ವಿಷಯನೇ ಮಾತಾಡ್ತಾ ಇದಾರೆ ನಮ್ ಜನ ಬುದ್ಧಿ ಗೊತ್ತಿಲ್ಲದ ಇನ್ಸ್ಪೆಕ್ಟ್ರೆ ಏನಾದ್ರು ಹೊಸದನ್ ಕಂಡ್ರೆ ಅಗ್ನಿ ಇಟ್ಕೊಂಡ್ಬಿಡ್ತಾರೆ ಅವನೇನೋ ಕರಾಟೆ ಗಿರಾಟೆ ಏನೋ ಕಲ್ತ್ಕೊಂಡ್ ಬಂದವನಂತೆ ಅದಕ್ಕೆ ಇವನ ಹಟ್ಟದ ಮೇಲೆ ಕರ್ಕೊಂಡ ಕುಣ್ಸವ್ರೆ ಎಷ್ಟೇ ಆದ್ರೂ ನಮ್ ಮೇಷ್ಟ್ರ ರಂಗಪ್ಪನವ್ರ ಮಗ ಅಲ್ವೇ ಅದಕ್ಕೆ ನನಗೂ ಅಭಿಮಾನ ಆದ್ರೂ ನನಗೊಂದು ಸಂದೇಹ ಸರ್ ಏನ್ರಿ ಅದು ಅವರಪ್ಪ ಬುದ್ಧಿವಂತಿಕೆಯಲ್ಲಿ ಐನಾತಿ ಪಂಡಿತರೇ ಆಗಿದ್ರು ಸರ್ ಇವರ ಬುದ್ಧಿವಂತಿಕೆಯಲ್ಲಿ ಬಿಟ್ಬಿಟ್ಟು ಜನ್ಮ ಮೈ ಕೈ ಮುರಿಯೋದನ್ನ ಕಲ್ತ ಬಂದವನಲ್ಲ ಸರ್ ರೀ ದಾಸಪ್ಪ ಕರಾಟೆ ಅಂತಂದ್ರೆ ಮೈ ಕೈ ಮುರಿಯೋದಲ್ಲ ರೀ ಅದು ಒಂದು ಕಲೆ ನಿಮ್ ಬುದ್ಧಿಗೆ ಅದೆಲ್ಲರಿ ತಿಳಿಬೇಕು ನೋಡಿ ರಾಮಪ್ಪನವ್ರೆ ಹುಲಿ ಹೊಟ್ಟೆಲಿ ಇಲಿ ಹುಟ್ಟಲ್ಲ ಹುಲಿನೇ ಹುಟ್ಟುತ್ತೆ
ತಂದೆಯಂತೆ ಮಗನು ಪ್ರತಿಭಾಶಾಲಿ ಆಗೇ ಆಗ್ತಾನೆ. ನಿಲನದ ಸಂಭ್ರಮ ಸ್ನೇಹ ನೀನೆ ಸುಮ ಯಾರು ನಿನ್ನ ಸಮ ಸ್ನೇಹ ನೀನೆ ಸುಮ ಯಾರು ನಿನ್ನ ಸಮ
ಏ ಲಕ್ಷ್ಮಿ, ಎಲ್ಲಿ ನಿನ್ನ ಯಜಮಾನ? ಹ್ಮ್, ಹೇಳಲ್ವಾ ಬೇಡ ಹೋಗು, ನಾನೇ ಹುಡುಕೋತೀನಿ. ಹಾ ರುದ್ರ, ರುದ್ರ ಎಲ್ಲದ? ಏ ರುದ್ರ, ರುದ್ರ, ಏ ರುದ್ರ, ಯಾಕೋ ಸಪ್ಕಿದ್ಯಾ? ಏನಾಯ್ತು? ಏನಿಲ್ಲ. ಏನೇನಿಲ್ಲ, ಒಳ್ಳೆ ಖುಷಿಯಾದ ಸಮಾಚಾರ ಹೇಳಂತ ಓಡ್ ಬಂದ್ರೆ ಆಕಾಶ ತಲೆ ಮೇಲೆ ಬಿದ್ದು ಹೊನ್ನಕ್ ಕೂತಿದ್ಯಾ? ಏನಾಯ್ತು? ನಂದಿರ್ಲಿ, ನಿನ್ ವಿಷಯ ಹೇಳು. ಹೇಳ್ಬೇಕು ಅಂತ ಇಷ್ಟು ದೂರ ಬಂದಿದ್ದೀನಿ, ಹೇಳ್ದೆ ಇರ್ತೀನ. ಇದು ರುದ್ರ, ಏನದು ನಿನ್ನ ಹತ್ರ ನಾಚಿಕೆ? ನಾ ಪ್ರೀತಿ. ಯಾರನ್ನ ಕಣಿಕೆ? ಇನ್ಯಾರನ್ನ? ಒಂದು ಹುಡುಗಿನ. ಯಾಕೋ ಹುಡುಗಿರ ಸಮಾಚಾರ ನಿನಗಿನ್ನೂ ಗೊತ್ತಿಲ್ಲ ಕಣೋ? ಮಹಾಘನಂದಾರಿ ಪಂಡಿತ, ಇವನು ಹುಡುಗಿರ ವಿಚಾರ ಗೊತ್ತಾದಂಗೆ ಮಾತಾಡ್ತಾನೆ. ಅದೆಲ್ಲ ಇರಲಿ, ಮೊದಲು ಆ ಹುಡುಗಿ ನಿನ್ನ ಪ್ರೀತಿಸ್ತಾ ಇದ್ದಾಳ ಅಂತ ವಿಚಾರ. ಅದರಲ್ಲಿ ನಿನಗೆ ಸಂದೇಹನೇ ಬೇಡ ಮರಿ. 100%. ಯಾಕೆ? 200% ನನ್ನ ಪ್ರೀತಿಸ್ತಾಳೆ ನನ್ನ ಭಾಗ್ಯ. ಯಾವ ಭಾಗ್ಯನೋ? ಅದೇ ದೋಸೆ ದಾಮೋದರನ್ ತಂಗಿ, ಬೆಣ್ಣೆ ಭಾಗ್ಯ. ಓ, ಆ ಹುಡುಗಿನ? ಒಳ್ಳೆ ಹುಡುಗಿ, ಅದೃಷ್ಟ ಮಾಡಿದ್ದೆ. ಯಾರು? ನಾನಾ ಅವಳ? ಇಬ್ರು. ರುದ್ರ, 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 ಬರ್ತೀನಿ ಅಂತ ಹೇಳಿದ್ದೆ, ಹೋಗ್ಬಿಡ್ತಾರಲ್ಲ. ಹ್ಮ್, ಹೋಗ್ಬಿಟ್ಟ, ದೇವ್ರು ಒಳ್ಳೇದ್ ಮಾಡ. ಅವನಲ್ಲ, ಅವನು ನಮ್ ಮನೆ ಮೇಲೆ ಉದ್ದಿನ ಕಣ್ ಮಾಡಿದವನೇ, ಹುಷಾರು. ನೀನೇನ್ ಹೆದರ್ಕೋಬೇಡಪ್ಪ, ಅವನು ಹದ್ದಿನ ಕಣ್ ಆದ್ರೆ ನಂದು ಅವನ್ಕಿಂತ ಜೋರೆ. ಅವನೇನಾದ್ರು ನಮ್ ಮನೆ ಬಾಗಿಲ ಹತ್ರ ಬಂದ್ರೆ ಅವನ್ ಕಣ್ಣ ರಣ ಹತ್ತರ ಹುಟ್ಟಿಸ್ಕೋಬೇಡ ಹುಷಾರು. ಕಲ್ಲೇಸ ನೀ ಯಾಕೆ ಬಂದೆ ಹೊರಕ್ಕೆ? ಅದೇ ಅವ್ರಿಗೆ ತಿರ್ಗಿ ಇಲ್ಲ ಹಾಕ್ತಿ ನಡಿ ಒಳಗೆ. ಭಾಗ್ಯ, ಯಾಕೋ ದೋಸೆ ಹೇಳ್ತಾನೆ ಇಲ್ಲ, ಹಿಟ್ಟು ಸರಿ ಇಲ್ಲ ಅಂತ ಕಾಣುತ್ತೆ. ಸ್ವಲ್ಪ ನೋಡಮ್ಮ, ನಾ ಸ್ವಲ್ಪ ಹೊರಗೋಗಿ ಬರ್ತೀನಿ. ಹಿಟ್ಟು ಸರಿಯಾಗಿದೆಯಲ್ಲ? ಹಾಗಾದ್ರೆ ಚಾವ ಸರಿ ಇಲ್ಲ ಅಂತ ಕಾಣುತ್ತೆ, ಸ್ವಲ್ಪ ನೋಡ್ಕೋ, ನಾ ಸ್ವಲ್ಪ ಹೊರಗೋಗಿ ಬರ್ತೀನಿ. ನನ್ನ ಬಯ್ಯಾರಿ ನಾನೇ ಸುತ್ತಾ ಇದ್ದೀನಿ. ನೀವಲ್ಲ, ನಿಮ್ ಕಂಬಿ ಬಂಗಾರಿ.
ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ ಮೂಗಣ್ಣ ಬೆಳಿಗ್ಗೆಯಿಂದ ಈ ಬೆಣ್ಣೆ ಬಾಗಿ ತಂದೋದು ತಿನ್ನಕ್ಕೆ ಇಷ್ಟೊಂದು ಜನ ಕಾಯ್ಕೊಂಡವ್ರೆ ನಿಂಗೆ ಅಮ್ಮ ನನಗಿಲ್ವಾ ಆಗ್ಲಿ ಹೇಳದ್ನಲ್ಲಣ್ಣ ಕುಕ್ಕದ್ ಬಳಿ ಅಂತ ಭಾಗ್ಯವೋ ನನ್ಗೊಂದು ಸ್ಪೆಷಲ್ ಬೆಣ್ಣೆ ಮಸಾಲ ತಗೊಂಡು ಅರ್ಜೆಂಟ್ ಆಗಿ ಅದೇನಯ್ಯ ನಿಂದು ಮಹಾ ಅರ್ಜೆಂಟ್ ಅದೇ ನಮ್ಮ ಸ್ಪೆಷಲ್ ಕೇಫ್ ಪ್ರೀತಿ ಮಾಡು ತಮಾಷೆ ನೋಡು ಈ ದಿನ ನಮ್ಮಿಬ್ಬರ ಹೃದಯ ಸಂಗಮ ನೀನೇ ನನ್ನ ಚಿನ್ನ ನನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಕಲ್ಲು ಮಣ್ಣು ಗಾಜು ಚಾಪೆ ದಿಂಬು ಚೊಂಬು ಸಕಲ ಸರ್ವಸ್ವ ಬಂತಲ್ಲಪ್ಪ ಸಿಂಹ ಸ್ವಪ್ನ ತೀರ್ಸ್ಕೊತಾನ ಬೈಗ್ ಬೈ ಎಲ್ಲ ಹೊಸ್ಕೊಳ್ಳಿ ಎಲ್ಲ ಬಚ್ಚಿಟ್ಕೊಳ್ಳಿ ನೀನು ಕುಸ್ಕೊಂಡ್ರೆ ನನಗ್ ಗೊತ್ತಿಲ್ವಾ ನೀನು ಮಾಡಿದ ತಮಾಷೆನ ಮತ್ತಿನ್ನೇನಷ್ಟೆ ಬಂಗಾರಿ ತಮಾಷೆ ಮಾಡಿದ್ರು ಚಂದ ಮಾಡದಿದ್ರು ಚಂದ ನಾನಿರುವುದೇ ನಿನಗಾಗಿ ನೀನಿರುವುದೇ ನನಗಾಗಿ ಅಲ್ಲಿ ಏನಾದ್ರೂ ನಡೀಲಿ ಮೊದ್ಲಿಲ್ ನಮ್ದು ನಡೀಲಿ ದೊಡ್ಡ ಗಲಾಟೆ ನಡೀತಾ ಇದೆ ಗಲಾಟೆ ಅಯ್ಯೋ ನನ್ನ ಮಗಳೇ ಅವೆಲ್ಲ ತಿಂದಿಟ್ಟು ಮುಟ್ಟೋದು ನಾನು ನೀನ್ ತಿಂತೀನಿ ಬೇರೆ
ಚೌದಗುಡುಗಿ ಕನಸಾಗೆ ಕಾಡುವ ಬೆಡಗಿ ಹಗಲಲ್ಲ ಕಾದು ಇರುಳೆಲ್ಲ ಬೆಳೆದು ನಿನಗಾಗಿ ನಾಸುತ್ತೆನು ನಿನಗಾಗಿ ನಾಸುತ್ತೆನು ಹುಷಾರ್ ಸರಿ
ಶಬಾಸ್ ಏಯ್ ನೀನು ರುದ್ರಂಥರ ವೇಷ ಹಾಕೊಂಡು ಕುದುರೆ ತಗೊಂಡು ಹೋಗು ಶಬ್ದ ಕೇಳಿ ವಿನೋದ ಹೊರಗಡೆ ಬರ್ತಾನೆ ಅವನ ಹೇಗಾದರೂ ಮಾಡಿ ಸ್ವಲ್ಪ ದೂರ ಕರ್ಕೊಂಡು ಹೋಗು ಆಮೇಲೆ ನೀವೆಲ್ಲ ಆ ವಿನೋದನ ಮನೆಗೆ ನುಗ್ಗಿ ಬೇಗದ ಕೈ ತರಬೇಕು ಧರ್ಮಪ್ಪ ಏನಾದರೂ ಅಡ್ಡ ಬಂದ್ರೆ ಅವನಲ್ಲೆ ಏಯ್ ನೀನು ವಿನೋದಂಥರ ವೇಷ ಹಾಕೊಂಡು ರುದ್ರನ ಮನೆ ಹತ್ತ ಹೋಗು ಶಬ್ದ ಕೇಳಿ ರುದ್ರ ಹೊರಗಡೆ ಬರ್ತಾನೆ ಹಾಗಾದರೂ ಮಾಡಿ ಅವನನ್ನು ದೂರ ಕರ್ಕೊಂಡು ಹೋಗು ಆಗ ನೀವೆಲ್ಲ ಆ ರುದ್ರನ ಮನೆಗೆ ನುಗ್ಗಿ ಬೇಗದ ಕೈ ತರಬೇಕು ಗೊತ್ತಾಯ್ತಾ ನೀವಿಬ್ರು ಕುದುರೆ ಮೋಟಾರ್ ಸೈಕಲ್ ನಲ್ಲಿ ಊರಿನ ಬೀದಿ ಬೀದಿನೆಲ್ಲ ಸುತ್ತಿ ರಾಮಪ್ಪನ ಮನೆ ಮುಂದೆ ನಿಲ್ಲಬೇಕು ಅಲ್ಲಿ ಏನಾದರೂ ಅಡ್ಡಿ ಆತಂಕ ಬಂದ್ರೆ ಅವರೆಲ್ಲರನ್ನು ಮುಗಿಸಿ ಆ ಮೂರನೇ ಬೀಗದ ಕೈನ मदल बदल सर दें नान चना ज्ञापक ताने नडी ರುದ್ರನ ಕುದುರೆ ಸಪ್ಲ ಕೇಳಿದಂಗಾತು ಅದನ್ನೇ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀನಿ ನೀವು ಒಳಗಡೆ ಹೋಗಿಪ್ಪ ನಾನು ಬಂದ್ಬಿಡ್ತೀನಿ ನೀವು ಯಾಕೆ ಇಷ್ಟು ದೂರ ಬರಕ್ಕೆ ಹೋದ್ರಿ ಮನ್ಲಿರಿ ಅಂತ ಹೇಳಲಿಲ್ಲ ಇನ್ನು ಎರಡು ದೂರ ಅಂತ ಹಿಂಗೆ ಹೋಗ್ತೀ ತಿರುಗೋ ನೋಡದೆ ಹೋಗ್ತಾವನೆ ಅವನು ಅದೇ ನನಗೂ ಅರ್ಥ ಆಗ್ತಿಲ್ಲ ನನ್ನ ಮೋಟರ್ ಬೈಕ್ ಸರಿಯಾಗಿದ್ದಿದ್ರೆ 2 ನಿಮಿಷದಲ್ಲಿ ಹಿಡಿತಾ ಇದ್ದೆ ಅವನ್ನ ಅಪ್ಪ ನೀವು ಹೋಗಿ ನಾನು ನೋಡ್ಕೊಂಡು ಬರ್ತೀನಿ ಬ್ಯಾಡಪ್ಪ ಮನೆಗೆ ಹೋಗು ಬಾ ಇದು ಏನು ಅರ್ಜೆಂಟ್ ಬೆಳಗ್ಗೆ ವಿಚಾರಿಸ್ಕೊಳ್ಳುವ ಬಾ ಮನೆಗೆ ಹೋಗು ಇಲ್ಲ ಕಣಪ್ಪ ರುದ್ರ ಯಾವತ್ತೂ ಈ ತರ ಮಾಡಿರಲಿಲ್ಲ ಏನು ಕೆಲಸ ಇತ್ತು ಏನೋ ಅವನಿಗೆ ಯಾಕೆ ಈ ತರ ಮಾಡಿದ ಇವತ್ತು ಏನ್ ಧರ್ಮಪ್ಪರು ಇಷ್ಟೊತ್ತಿನಲ್ಲಿ ಯಾವ ಕಡೆ ಹೊರಟ್ರಿ ಮನೆಗೆ ನಾನು ಆ ಕಡೆನೇ ಹೋಗ್ತಾ ಇದೀನಿ ಬನ್ನಿ ಕೂತ್ಕೊಳ್ಳಿ ಬಿಡ್ತೀನಿ
ರುದ್ರ ಹಾಗೆ ಮಾಡಿದ್ದಕ್ಕೂ ಇಲ್ಲಿ ನಡೆದಿರೋದಕ್ಕೂ ಏನೋ ಸಂಬಂಧ ಇರಬೇಕು ಅಂತಲ್ಲ ನನಗೂ ಹಂಗೆ ಅನ್ನಿಸ್ತದೆ ಲಕ್ಷ್ಮಿ ಯಾಕೆ ಹೀಗೆ ಮಾಡ್ತಿದ್ದೆ ಲಕ್ಷ್ಮಿ ಬಂದಿದ್ದು ಆ ಒಂದು ಬೀಗದ ಕೈ ತಾನೆ ಹೌದು ಆ ಬೀಗದ ಕೈ ನನಗೆ ಕೊಟ್ಟು ಅಯ್ಯೋ ಅದನ್ನ ಬೇರೆ ಯಾರ ಕೈಗೂ ಕೊಡ್ಕೊಡ್ದು ಕೊಡದಿದ್ರೆ ನಿನ್ ಜೀವಕ್ಕೆ ಅಪಾಯ ಹಂಗಾರೆ ನೀನು ಅದಕ್ಕೆ ಬಂದಿದ್ಯಾ ನನ್ನ ಮನೆ ನುಗ್ಗಿ ನನ್ನ ಅಮ್ಮನ್ನೇ ಹೊಡಿತೀನೋ ಬಿಟ್ಬಿಡಿ ಬಿಟ್ಬಿಡಿ ಅಣ್ಣ ಹುಡ್ಬೇಕಾ ನಿನ್ನ ಬೀಗದ ಕೈ ಕೊಡ್ದಿದ್ರೆ ನನ್ನ ಜೀವನ ತೆಗೆದು ಬಿಡ್ತೀನಿ ಅಂದೆ ರುದ್ರ ಬಿಡ್ಬೇಡ ಅಣ್ಣ ಹೇಳ್ಕೊಂಡೋಗಿ ಪೊಲೀಸ್ನವ್ರಿಗೆ ಹೋಗ್ತು ಅಯ್ಯೋ ಹಾಗೆ ಮಾಡ್ಬೇಡಿ ಬುದ್ಧಿಯಿಂದ ಏನೋ ಈ ಕೆಲಸ ಮಾಡಿದೆ ವಿಕ್ರಮ್ ಹೇಳಿ ಕಲ್ಸಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದು ಏನ ಸುಳ್ಳು ಹೇಳ್ತೀಯ ನಾನು ಮಗನೇ ನನ್ನ ಮಾತು ನಂಬಿ ಅವನೇ ಬೀಗದ ಕೈ ತಗೊಂಡು ಬಂದು ನನ್ನ ಕಳಿಸಿದ್ದು ಏನ ವಿಕ್ರಮ ಸರಿ ನಡೆ ಅವನೇ ವಿಚಾರಣ ನಡೆ Thank you.
ವಿಕ್ರಮ ವಿಕ್ರಮ ಯಾರು ಏನ್ ರುದ್ರ ಏಯ್ ಇವನ ನೀನೇನೋ ಕಳಿಸಿದ್ದು ಏನ್ ಹೇಳ್ತಾ ಇದ್ದೀಯ ರುದ್ರ ಯಾರು ಇವನು ನನಗೇನು ಅರ್ಥವಾಗ್ತಾ ಇಲ್ಲ ಅರ್ಥವಾಗ್ತಾ ಇಲ್ಲ ಏಯ್ ವಜ್ರದ ಕಿರೀಟದ ಬೀಗದ ಕೈಯಿಂದ ತಕೊಂಡ ಬಾ ಅಂತ ಇವನ್ ನೀನೇ ತಾನೇ ನಮ್ಮ ಮನೆ ಕಳಿಸಿದ್ದು ನಿನಗೆ ತಲೆಗಿಲೆ ಕೆಟ್ಟಿದೇನು ಸುಮ್ಮನೆ ಇರು ಚನ್ನಿ ನಿನಗೇನು ತಿಳಿಯೋದಿಲ್ಲ ಇವನು ಬೆನ್ನಿಗೆ ಚೂರಿ ಹಾಕೋ ಕದಿಮ ರುದ್ರ ಏಯ್ ನಿನ್ನ ಯೋಗ್ಯತೆ ಏನು ಅಂತ ಅವನತ್ರ ಕೇಳು ಯಾರು ನೀನು ನಾನು ಯಾರಾ ನೀನೇ ಎಲ್ಲ ಕಳಿಸಿದ್ದು ಏಯ್ ನಾಟಕ ಆಡ್ತೀಯನಾ अलय अण्ड तमंद्रंगि हाकिंगीरा नोड़ भद्रपनोरे इवन वज्रद किरीट बीगद कई तक इवन नम मने कल सुवर्गी वस्पन हे यार नहीं कल्ता बरकिलवा किवि किविडा यारो कलिसिदु बड्डी मगने अंत नालक बिट्टे आग बाय बिट्टा विक्रम अंत अद्रप्नोरे इवन यारो एल्लिन बंदिदान एनु गोत्तिल्ल ननगे हंगाद्रे इवन भारी कुळ इद्दंग अवने याकप्प जगळ कद्द इल्दे चेंपागिरो नम्म हळ्ळिन कंडु ओट्टेल्लि बेंकि उळ्कोंडाग आयता ए माताडो एनु बंद गलाटे ओ ओळ्ळे समयक्के बंद्रे दफेदारे दफेदारे एल्ल इवन इल्ल इवन यारो पक्क केळि इरबेकु रुद्रन तायिगे चाकु तर्सक होगिद्द ओके याके अंद्रे ದೇವರ ಕಿರೀಟದ ಬೀಗದ ಕೈಯಲ್ಲಿ ಕದಿಯೋದಿಕ್ಕೆ ಓ ಇದು ಸಾಮಾನ್ಯ ವಿಧಿ ಚಾರ ಅಲ್ಲ ನನ್ನ ಮಧ್ಯೆ ಸಂದೇಹ ಬಂತು ನೋಡಿ ಎಲ್ಲ ಸ್ಟೇಷನ್ ಬನ್ನಿ ಅಲ್ಲಿ ಡೀಟೇಲ್ ವಿಚಾರ ಮಾಡಬೇಕು ಕರಣ ಅದಕ್ಕೆ ಬರೋಣ ಎಸ್ ಸರ್ ಬನ್ನಿ ಹೇಳೋ ತಲವೇ ನಿಂದು ಬಾರಿ ದೊಡ್ಡ ಕತೆ ಎಲ್ಲಿ ಬಾ ಕೇಸ್ ಅನ್ನ ವಿಚಾರಿಸ್ತೀನಿ ವಿಕ್ರಮ್ ನೀನು ಬಾ ಬಂದೆ ಬಂದೆ ನಡಿಯ ಆ ಕಲಾಟು पाप गाबरी गिबरी पटिबिटाळु यार कल यार कल नाने होगी गाबरी पड़दा ओसी धैर्य हेबिडबत्तीनि भद्रण ई ऊरल्लि एनो किताबति नडीता इदे आमेले बंद एल्ल माताडोण इल्ल सर आयतु सर नोडि नम्म साहेब बरोवरेगु नीवेल्लरू इल्ले इरबेकु मर्मद दूचेल मगिदे हेळु ಬೇಗದ ಕೈ ವಿಷಯ ಎಷ್ಟು ದೂರ ಹೋಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಆ ವಜ್ರದ ಕಿರೀಟ ಬೇಗದ ಕೈ ಇನ್ನು ಮುಂದೆ ನಮ್ಮತ್ರ ಇರಲಿ ಧರ್ಮಪ್ಪನವರೇ ದಾಸಪ್ಪ ಧರ್ಮಪ್ಪನವರೇ ಇಲ್ಲಿವರೆ ಕರೆ ರಾಮಪ್ಪನವರೇ ನಿಮ್ಮತ್ರ ಇರೋ ಬೀಗದ ಕೈ ತಂದು ನಮಗೆ ಒಪ್ಪಿಸಿ ರುದ್ರ ನಿಮ್ಮ ತಾಯಿ ಹತ್ರ ಇರೋ ಬೀಗದ ಕೈ ತಗೊಂಡು ನನಗೆ ಕೊಡು
ಧರ್ಮಪ್ಪನವ್ರು ಕಾಣ್ತಾ ಇಲ್ವೇ? ವಿನೋದ್ ನಿಮ್ ಫಾದರ್ ಎಲ್ಲಿ? ಈಗ ತಾನೇ ಇಲ್ಲಿದ್ರಲ್ಲ ಸರ್. ಎಲ್ಲೋದ್ರು ಬುದ್ಧಿ ಬುದ್ಧಿ ಧರ್ಮಪ್ಪನವ್ರು ಕೊಲೆ ಮಾಡ್ಬಿಟ್ಟಾರೆ. ಏನಂದ್ರೆ ನಮ್ಮಪ್ಪ ಕೊಲೆ ಮಾಡಿದಾರೆ. ಧರ್ಮಪ್ಪನವ್ರು ಕೊಲೆ ಮಾಡ್ತಾರೆ? ನೀ ಹೇಳ. ಹೌದು ಸೋಕಾರೆ, ಧರ್ಮಪ್ಪನವ್ರ ತಾಯಿ ಒಂದು ಕುತ್ತಿಗೆ ಹಾಕಿ ಕೊಂದಾಕ್ಬಿಟ್ಟವ್ರೆ. ಏನು ನ್ಯಾಯ ಇದು? ಅಯ್ಯೋ ರಾಮ. ಸರಿ ರೀ, ಎಲ್ಲ ಹಿಂದಕ್ಕೆ ಸರಿ ರೀ. ಅಮ್ಮ ತಾಯಿವ, ಅಮ್ಮ ತಾಯಿವ, ಅಮ್ಮ ಅಮ್ಮ ತಾಯಿವ. ಚಂದಾಲ, ನಮ್ಮಮ್ಮನ್ ಕೊಂದ್ಬಿಟ್ಟಿಯ? ಹಂಗೆಲ್ಲ ಉಚ್ಚಾಯಿಸಿ ಮಾತಾಡ್ಬೇಡ. ನಂಗೇನು ಗೊತ್ತಿಲ್ಲ, ನಾ ಏನು ಮಾಡ್ಲಿಲ್ಲ. ನಾನ್ ನಿನ್ ಬಿಡೋದಿಲ್ಲ, ನಾನ್ ನಿನ್ ಬಿಡೋದಿಲ್ಲ. ಏನಿದಲ್ಲ ಅಪ್ಪಯ್ಯ, ಏನಪ್ಪಯ್ಯ ಇದೆಲ್ಲ? ತಾಯವ್ವ ತಾಯವ್ವ, ಏನ್ ಮಾಡಿದ್ಲು ಅಂತ ನೀವ್ ಈ ತರ ಮಾಡಿದ್ರಿ? ನೀನೊಂದಿಲ್ಲ ನಿಂತೀಯ, ನಾನ್ಯಾಕೆ ತಾಯವನ್ನು ಕೊಲೆ ಮಾಡ್ಲಿ? ಧರ್ಮಪ್ಪನವ್ರೆ, ಸ್ಟೇಷನ್ ಇಂದ ಹೇಳದೆ ಕೇಳದೆ ನೀವ್ಯಾಕೆ ಇಲ್ಲಿ ಬಂದ್ರಿ? ಇನ್ಸ್ಪೆಕ್ಟರ್ ಸಾಹೇಬ್ರೆ, ತಾಯವ್ವ ಒಂಟಿನ್ಸ್ ನಡುರಾತ್ರಿ ಸಹಾಯ ಮಾಡವ ಅಂತ ನಾನು ಇಲ್ಲಿಗೆ ಬಂದೆ. ಊರ ಮುಖಂಡನಾಗಿ ನನ್ನ ಜಾಗದಾಗಿ ನೀವಿದ್ರೆ ಇಂಥ ಕೆಲಸ ಮಾಡ್ತಿದ್ರು ಇಲ್ವೋ? ನಾ ಬಂದ ಟೈಮ್ನಾಗೆ ನಾಲ್ಕೈದು ಜನ ಇಂಥ ಕೆಲಸ ಮಾಡಿ ಈ ಕಡೆ ಓಡೋದವ್ರೆ. ಮಾಡೋ ಕೆಲಸ ಮಾಡಿಬಿಟ್ಟು ಸುಳ್ಳು ಬಗ್ಗೆ ಸುಳ್ಳು ನಿಜ ಕಂಡಿಡಿಕ್ ನಾವಿದ್ದೀನಿ. ಅಪರಾಧಿಗಳನ್ನ ಕಾನೂನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಧರ್ಮಪ್ಪರೇ, ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಆ ವಜ್ರದ ಕಿರೀಟಕ್ಕೋಸ್ಕರ ಈ ಊರಿನಲ್ಲಿ ಏನೇನೋ ನಡೀತಾ ಇದೆ. ನಿಮ್ಮ ಹತ್ರ ಇರೋ ಆ ಬೀಗದ ಕೈನ ಮೊದಲು ನಮ್ಮ ವಶಕ್ಕೆ ಹೋಗ್ತೀನಿ. ಬನ್ನಿ. ಏನಪ್ಪ ಹುಡುಕಾಡ್ತಾ ಇದ್ದೀರಿ? ವಜ್ರದ ಕಿರೀಟ ಇಟ್ಟರು ಜಾಗ ಬೀಗಕ್ಕೆ ಕಾಣಿಸ್ತಾ ಇಲ್ಲಮ್ಮ. ಎಲ್ಲಿಟ್ಟಿದ್ರಿ? ಇಟ್ಟ ಜಾಗದಲ್ಲಿ ಅದಿಲ್ಲ. ಹಂಗಾದ್ರೆ ಸರಿಯಾಗಿ ನೋಡಪ್ಪ. ಏನ್ ಸಮಯ ಬೀಗಕ್ಕೆ ಸಿಕ್ತಾ? ಇನ್ನು ಇಲ್ಲಪ್ಪ, ಹುಡುಕ್ತಾ ಇದ್ದೀನಿ. ಇನ್ಸ್ಪೆಕ್ಟ್ರೆ, ಮನೆಯೆಲ್ಲ ಹುಡುಕಾಡಿದ್ರು ಬೀಗಕ್ಕೆ ಸಿಕ್ಕಲೇ ಇಲ್ಲ. ರಾಮಪ್ಪನವ್ರೆ, ಏನ್ ನೀವು ಹೇಳ್ತಾ ಇರೋದು? ಹೌದು ಇನ್ಸ್ಪೆಕ್ಟ್ರೆ. ಧರ್ಮಪ್ಪನವ್ರೆ, ಬೀಗಕ್ಕೆ ಸಿಕ್ತಾ? ಇಲ್ಲ ಇನ್ಸ್ಪೆಕ್ಟ್ರೆ. ಆ ಬೀಗದ ಕಾಯಿಗಳು ಎಷ್ಟು ಮುಖ್ಯ ಅಂತ ನಿಮ್ಮಿಬ್ರಿಗೂ ಚೆನ್ನಾಗಿ ಗೊತ್ತಿದೆ. ನಿಮಗೆ ಗೊತ್ತಿಲ್ಲದೆ ನಿಮ್ ವಯಸ್ಸಲ್ಲಿದ್ದ ಆ ಬೀಗದ ಕಾಯಿಗಳು ಕಣ್ಮರೆಯಾಗ ಕೇಳ ಸಾಧ್ಯ? ನೀವಿಬ್ರು ಸೇರ್ಕೊಂಡು ಏನೋ ಕರಾಮತ್ ನಡೆಸಿದ್ದೀರಾ. ಹಾಗೇನಿಲ್ಲ ಇನ್ಸ್ಪೆಕ್ಟ್ರ್. ಹೌದು ಇನ್ಸ್ಪೆಕ್ಟ್ರ್, ನಮ್ಮ ನಂಬಿ. ನಿಮ್ಮ ಮಾತೆಲ್ಲ ನಂಬಕ್ಕಾಗಲ್ಲ, ನಡೆಯ ಸ್ಟೇಷನ್ಗೆ. ಧರ್ಮಪ್ಪನ ಮನೆಯಲ್ಲೂ ಬೀಗದ ಕೈ ಇಲ್ಲ, ರಾಮಪ್ಪನ ಮನೆಯಲ್ಲೂ ಬೀಗದ ಕೈ ಇಲ್ಲ. ಅಂದಮೇಲೆ ಎಲ್ಲಿ ಹೋದವು ಬೀಗದ ಕೈ? ಎಲ್ಲಿ ಹೋದವು ಬೀಗದ ಕೈಗಳು? ಭದ್ರಪ್ಪ, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಆ ಬೀಗದ ಕೈಗಳನ್ನ ನಾನು ತಂದ್ಕೊಡ್ತೀನಿ.
ಬೀಗದ ಕೈಗಳು ನನ್ನ ಕೈಗೆ ಸೇರಲೇಬೇಕು. ನಿನಗೆ ಮಾತ್ರ ತಾಯಿ ಅಲ್ಲ, ನನಗೂ ತಾಯಿನೇ ಆಗಿದ್ಲು. ನಿನಗೆಷ್ಟು ದುಃಖ ಆಗ್ತಿದೆಯೋ ಅಷ್ಟೇ ದುಃಖ ನನಗೂ ಆಗ್ತಿದೆ ಕಣ, ನನಗೂ ಆಗ್ತಿದೆ. ನಿನಗೆ ದುಃಖನ? ಒಂದು ವಜ್ರದ ಕಿರೀಟಕ್ಕಾಗಿ ನಮ್ಮಮ್ಮನ ಜೀವನೇ ಬಲಿ ತಗೊಂಡ ಚಂಡಾಲನ ಮಗ ನೀನು, ನಿನಗೂ ದುಃಖ ಇದೋ? ರುದ್ರ, ರುದ್ರ, ನಮ್ಮಪ್ಪ ಯಾವತ್ತೂ ಈ ಥರ ಕೆಲಸ ಮಾಡಲ್ಲ. ಇದರಲ್ಲಿ ಏನೋ ಮೋಸ ನಡೆದಿದೆ, ಏನೋ ಒಳ ಸಂಚಿದೆ. ನನ್ನ ನಂಬೋ ರುದ್ರ, ನನ್ನ ನಂಬೋ. ಇಲ್ಲ ಇಲ್ಲ, ನಂಬಿಕೆ ವಿಶ್ವಾಸ ಎಲ್ಲ
ನಮ್ಮಮ್ಮನ ಸುಡೋ ಬೆಂಕಿ ಆಗೋಯ್ತು. ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮಮ್ಮ ಸುಟ್ಟೋಗ್ತಾಳೆ, ಬೆಂಕಿನೂ ಆರೋಗುತ್ತೆ. ಆದ್ರೆ ಇಲ್ಲೂ ರೀತಾ ಇರೋ ಬೆಂಕಿನ ಆರಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬೇಡ ರುದ್ರ, ಬೇಡ. ಹಾಗಂತ ನಿನ್ನ ಹೃದಯದಲ್ಲಿ ಸೇಡಿನ ಬೆಂಕಿನ ತುಂಬಿಕೊಂಡು ನಿನ್ನ ಜೀವನನೇ ಹಾಳು ಮಾಡ್ಕೋಬೇಡ ರುದ್ರ. ನಮ್ಮಿಬ್ರ ಸ್ನೇಹದ ಮೇಲಾನೆ ಏನುಂದೆ ಸ್ನೇಹನ ನಿನ್ನ ಮೇಲೆ ನಮ್ಮಿಬ್ಬರ ಮಧ್ಯೆ ಉಳಿದಿರೋದು ಸ್ನೇಹ ಅಲ್ಲ ದ್ವೇಷ. ದಾಸಪ್ಪ ಏನಾಯ್ತ್ರಿ ಸರ್? ನಾನು ಮಾಡ ಬಾ ನೆಲವಾಗ್ಬಿಟ್ಟೆ. ನೂರು ಸಲ ಪ್ರಶ್ನೆ ಕೇಳಿ ಹೇಳಿದ್ದೀನಿ ಹೇಳ್ತಾವ್ರೆ. ಬೀಳ್ದ ತರಕ್ಕೆ ಯಾರೇ ಕಳಿಸಿತು ಅಂದ್ರೆ ವಿಶ್ರಮ ಅಂದ್ರೆ ಸಾಧಿಸಲ್ಲ ಸರ್. ನನಗೊಂದು ಐಡಿಯಾ ಬಂದ್ಬಿಡ್ತು ಸರ್. ಏನ್ರಿ? ಅವನ್ನ ಅರೆಸ್ಟ್ ಮಾಡಿ ಒಳಿತಿಳ್ಬಿಟ್ರೆ. ಯಾರನ್ನ? ಅದೇ ಸರ್ ವಿಕ್ರಮನ್ನ. ರೇ, ಈ ಕಳ್ಳನ್ ಮಾತು ಕೇಳ್ಕೊಂಡು ಆ ವಿಕ್ರಮ್ ಹೇಗೆ ಅರೆಸ್ಟ್ ಮಾಡೋದು? ಅವನ ಮೇಲೆ ನನಗೆ ಅನುಮಾನ ಬರ್ತಾ ಇಲ್ಲ. ಅದು ಸರ್ ಇನ್ನಿ ಮತ್ತೇನ್ ಸರ್ ಮಾಡೋದು? ಯಾಗಾದ್ರೂ ಮಾಡಿ ನಿಜವಾದ ಅಪರಾಧಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಲೇಬೇಕು. ಯಾರ ಸರ್ ನಿಜವಾದ ಅಪರಾಧಿ? ಗುಡ್ ಮಾರ್ನಿಂಗ್ ಸರ್. ಬಾ ವಿಕ್ರಮ್. ಅವನು ಏನಾದ್ರೂ ಬಾಯಿ ಬಿಟ್ಲ ಸರ್? ಎಷ್ಟು ಕೇಳಿದ್ರು ಅವನು ನಿನ್ನ ಹೆಸರೇ ಹೇಳ್ತಾ ಇದ್ದಾನೆ. ನೀನೇನ್ ಹೇಳ್ತೀಯ? ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಸರ್, ನಾನು ಆ ತರ ಕೆಲಸ ಎಂದೂ ಮಾಡಿಲ್ಲ. ಮತ್ತೆ ಅವನು ನಾನು ಯಾಕೆ ಅವನಿಗೆ ಕಳಿಸ್ಬೇಕು ಸರ್? ಸರ್, ನನ್ನ ಮೇಲೆ ಅಪರಾಧ ಹೊರಿಸ್ಲಿಕ್ಕೆ ಯಾರೋ ಡೆಲಿಬ್ರೇಟ್ ಆಗಿ ಪ್ಲಾನ್ ಮಾಡ್ತಾ ಇದಾರೆ ಅಂತ. ಏನು ನೀವಿಲ್ಲೇ ಇರಿ, ಅವನು ಇನ್ನೊಂದ್ಸರಿ ನಾನು ಎಂಕ್ವೈರಿ ಮಾಡ್ತೀನಿ. ಜಗ್ಗು, ಈ ತಕ್ಷಣ ನಿನ್ ಬಿಡುಗಡೆ ಮಾಡ್ಬಿಡ್ತೀನಿ. ನಿಜ ಹೇಳು, ಯಾರು ನಿನ್ ಕಳಿಸಿದ್ದು? ಜಗ್ಗು ತಗೋ. ಕಮ್ ಆನ್, ಹ್ಯಾವ್ ಇಟ್, ತಗೋ. ನಿಜ ಹೇಳಿದ್ರೆ ನಿನ್ಗೆ ಯಾವ ಭಯ ಇಲ್ಲ. ಧೈರ್ಯವಾಗಿ ಹೇಳು. ಹೇಳ್ತೀನಿ ಸರ್, ನಿಜನೇ ಹೇಳ್ತೀನಿ ಸರ್. ದೇವರಾಣಿಗೂ ನನ್ ಕಳಿಸಿದ್ದು, ನನ್ ಕಳಿಸಿದ್ದು ಬೇರೆ ಯಾರು ಅಲ್ಲ ಸರ್, ಆ ವಿಕ್ರಮ್ ಸರ್. ವಿಕ್ರಮ್, ವಿಕ್ರಮ್, ವಿಕ್ರಮ್. ಜಗಳು, ನಿಜ ಹೇಳ್ತೇನು. ಹೌದು ಸರ್, ನನ್ ಕಳಿಸಿದ್ದು ಆ ವಿಕ್ರಮೇ ಸರ್. ನಿನ್ನ ಹೆಸರು ಬಿಟ್ಟು ಅವನ ಬಾಯಲ್ಲಿ ಬೇರೆ ಯಾವ ಹೆಸರು ಬರ್ತಾ ಇಲ್ಲ. ಯಾಕೆ ಆತನ ಅವನು ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗ್ತಾ ಇಲ್ಲ ಸರ್. ವಿಕ್ರಮ್, ಇಷ್ಟು ದಿನ ನಿನ್ನ ಮೇಲಿರೋ ಅಭಿಮಾನಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ. ಈಗಿರೋ ಪರಿಸ್ಥಿತಿಲಿ ನಾನು ನಿನ್ನ ಮೇಲೆ ಅನುಮಾನ ಪಡಲೇಬೇಕಾಗಿದೆ. ಪೊಲೀಸ್ ಆಫೀಸರ್ ಆಗಿ ಹೇಳ್ತಾ ಇದ್ದೀನಿ, ಡೈಲಿ ಪೊಲೀಸ್ ಸ್ಟೇಷನ್ಗೆ ಬಂದು ರಿಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾನು ನಾವು ವಿ ಕ್ಯಾನ್ ಗೋ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬರಿಗೆ. ಬನ್ನಿ ಭದ್ರಪ್ಪನವರೇ, ಬನ್ನಿ. ಅಲ್ಲ ಸ್ವಾಮಿ, ಇಂಥ ಹುಡುಗರುಗಳನ್ನ ಹಿಂಗೆ ಬಿಟ್ಟು ಬಿಟ್ರೆ ನಮ್ಮೂರಿನ ಗತಿ ಏನಾಗ್ಬೇಕು? ನಾವ್ ಯಾರನ್ನು ಸುಮ್ಮನೆ ಬಿಡಲ್ಲ. ತಪ್ಪು ಯಾರೇ ಮಾಡಿದ್ರು ನಮ್ ಕೈಯಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯವೇ ಇಲ್ಲ. ಅದಲ್ಲ ಸ್ವಾಮಿ, ಇವನು ನಮ್ಮೂರು ಕಾಲು ಇಟ್ಟಿದ್ದೇ ಇಟ್ಟಿದ್ದು ಇಲ್ದೇ ಇರೋ ತಕರಾರಲ್ಲ ಶುರುವಾಗುತ್ತೆ. ಏನ್ ಸಿಕ್ತು? ಸಿಕ್ಬಿಡ್ತು. ಏನೇ ಸಿಕ್ಕಿದ್ದು? ತೆಗೆದ್ ಕೈ ಅಂತೂ ಕಷ್ಟಪಟ್ಟು ಬೀಗಿದ ಕೈ ಹುಡುಕೊಂಡು ಬಂದು ಬೆಟ್ಟದ ಬಟ್ಟ ಲಪ್ಟಾಗ್ಬಿಟ್ಟೆ. ಇನ್ನು ಎಲ್ಲ ಕಲ್ಲೇಸರ ಆಶೀರ್ವಾದ ಸಾಹೇಬರ ದಯೆ. ಕರೆಯನಾ? ಎಸ್ ಸರ್. ಬೇಗ ಕೈ ಕೊಡು. ತಕ್ಕಳಿ ಸರ್. ಇದು ಕಳೆದೋಗಿರೋ ಬೀರ್ ಕಾಯಿನ ನಿಜವಾಗಿ ಹುಡುಕೊಂಡ್ ಬಂದಿಯಾ ಅಂತ ತಿಳ್ಕೊಂಡ್ರೆ ಯಾವ್ದು ಸೈಕಲ್ ಬೀರ್ ಕಾಯಿ ತಗೊಂಡ್ಬಂದಿದ್ಯಾ? ಯೋ ಬ್ಲಡಿ ಗ್ಯಾಪ್ ಬಡಿಲ್ಲ ಸರ್. ಮಾವ ಮಾವ ಅಂತ ಬಂದೆ.
ನಿನ್ನ ಮಗಳ ಕೇಳಕ್ಕೆ ಬಂದೆ. ಹೆದರ್ಕೋಬೇಡ ಮಾವ, ನಿನ್ನ ಮಗಳ ಕೇಳಕ್ಕೆ ಬಂದಿಲ್ಲ, ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ. ಅದು ಗೊತ್ತಿದ್ರೆ ನಿಮ್ಮ ಹತ್ರ ಬರ್ತಾ ಇದ್ದೆ, ಅದಕ್ಕೆ ತಾನೇ ತಿಂಗಳು ಸಂಬಳ ಕೊಟ್ಟು ನಿಮ್ಮನ್ನು ಇಟ್ಟಿದ್ದಾರೆ. ಸರಿ, ಕಂಗ್ರೆಸ್ಸಿರಾ ಏನು ಕಂಡಿಡಿತೀರಾ? ನಾವೇನೇನೋ ಕಳ್ಕೊಂಡಿದ್ದೀವಿ ಅದನ್ನೆಲ್ಲ ಕಂಡಿಡಿತೀರಾ? ನೀ ಎಲ್ ಕಳ್ಕೊಂಡಿದ್ಯಾ, ಹೇಗೆ ಕಳ್ಕೊಂಡಿದ್ಯಾ, ಯಾವ ರೀತಿ ಕಳ್ಕೊಂಡಿದ್ಯಾ ಅನ್ನೋದನ್ನ ಪತ್ತೆ ಮಾಡ್ಕೊಡು, ಕಳ್ಳಿ. ಓಹೋ, ಹೋಲ್ಸೇಲ್ ಕಂಡಿಡಿತೀರಾ? ಬೇಡ, ನಾನು ರೀಟೇಲ್ ಆಗಿ ಹೇಳ್ತೀನಿ. ನಾನು ಕಳ್ಕೊಂಡಿರೋದು ಒಂದೇ ಒಂದು. ಏನದು? ಬೀಗದ ಕೈ. ಯಾವ ಬೀಗದ ಕೈ? ಸೈಕಲ್ ಬೀಗದ ಕೈ. ಜೊತೆಗೆ ಒಂದ್ ಸೈಕಲ್ ಬೀಗದ ಕೈ ಕಳ್ಕೊಂಡು ಕಂಪ್ಲೇಂಟ್ ಕೊಡಕ್ ಬಂದಿದ್ಯಾ? ನಾವು ಎಂತ ದೊಡ್ಡ ದೊಡ್ಡ ಬೀಗದ ಕೈ ಕಳ್ಕೊಂಡು ಇವಾಗ ಹುಡ್ತಾ ಇದೀವಿ. ಓಹೋ, ನೀವು ಏನೇನೋ ಕಳ್ಕೊಂಡಿದ್ದೀರಾ? ಒಂದು ಕೆಲಸ ಮಾಡಿ, ನೀವು ಕಂಪ್ಲೇಂಟ್ ಕೊಡಿ, ನಾನು ಕಂಡಿಡ್ತೀನಿ ಯಾವ ತರ ಬೀಗದ ಕೈ, ಎಷ್ಟು ದಪ್ಪವಾದ ಬೀಗದ ಕೈ, ಯಾವ ಕಲರ್ ಬೀಗದ ಕೈ, ಯಾವ ನಂಬರ್ ಬೀಗದ ಕೈ. ಕಲ್ಲೇಶ, ಇವನ್ ಏನ್ ನನ್ನ ಗಂಟು ಬಿದ್ನು? ಕರೆದ್ರೆ ತಗೊಳ್ಳಯ್ಯ, ಬರೆಯ ಅಲ್ಲಿ, ಬಹಳ ಇಂಪಾರ್ಟೆಂಟ್ ಲೆಟ್ರು. ಬದ್ರಮ್ಮ ಮಾಡ್ತೀನಿ ಸರ್. ಬಾಯಲ್ಲಿ ಬುದ್ಧಿಗೆದ್ದಿದೆಯೇನೆ? ಯಾರು ನಿನಗೆ? ಇರಬಹುದು ಸರ್. ಏ ಬಾಯಲ್ಲಿ, ಪೂರ್ತಿ ಹೇಳೋದನ್ನು ಕೇಳ್ಕೊಂಡು ಹೊರಡು. ಅದನ್ನ ತಗೊಂಡೋಗಿ ಎಸ್ ಪಿ ಆಫೀಸಿಗೆ ಕೊಟ್ಬ. ಯಾಕೆ ಇನ್ನೂ ಇಲ್ಲ ಅಂತಿದ್ಯಾ? ಪೂರ್ತಿ ಹೇಳಿರ್ವಲ್ಲ ಸರ್. ಪೂರ್ತಿ ಹೇಳಿದ್ರೆ ಹೋಣ ಏನಿಲ್ಲ. ಕಲೇಶ, ನನ್ನ ಪಂಪು. ಏನೇ ಅದು? ಕಂಪ್ಲೇಂಟ್ ಕೊಡ್ಬೇಕು. ಯಾರ ಮೇಲೆ? ಕದ್ದೋರ ಮೇಲೆ. ಯಾರು ಕದ್ದೋರು? ಅದನ್ನ ಕಂಡಿಡಿಯೋದಕ್ಕಲ್ಲ ನೀವು ಕೂತಿರೋದು. ಏ ಹಣ್ಣು, ಒದ್ದು ಓದ್ತಾಳೆ ಅವನ್ನ. ಏನ್ ಸರ್, ಏನ್ ಹುಡ್ತಾ ಇದ್ದೀರ? ಯಾರು ಏನು ಹೇಳಿ? ಕಂಪ್ಲೇಂಟ್ ಕೊಡಕ್ ಬಂದ್ ಗಿರಾಕಿ ಅಲ್ಲ ಯಾರ? ಏನಯ್ಯ ನಿನ್ ಕಂಪ್ಲೇಂಟ್? ನನ್ನ ಸೈಕಲ್ ಪಂಪ್ ಕಳ್ಕೊಂಡ್ಬಿಟ್ಟೆ. ನಮ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಪಂಪ್ ಕಳ್ಬೇಕಂತೆ. ಪಂಪ್ ಪಂಪ್ ಸಾಯಿಬ್ರು ಬೈತಾರೆ, ಮೊದಲು ನೆನಪು ಕೊಡ್ತಾ ಹೋಗಿ. ಪಂಕ್ಚರ್ ಆಗೋಗಿದೆ ಸರ್. ಫೋಟ ಅಲ್ಲೆಲ್ಲ ಹೊತ್ಕೊಂಡು ಹೋಗು. ಮತ್ತೆ ಮತ್ತು ಗುಂಡಿನ ಮತ್ತು ನಿನಗೇನು ಗೊತ್ತು? ಆ ಮತ್ತು ಬಲಗ ಮತ್ತು ಹೊಟ್ಟೈದು ನೂರೆಂಟು ಕಿಮ್ಮತ್ತು ಮುತ್ತು. ನಾನು ನಮ್ಮಪ್ಪ ಹೋಗಿದ್ವಾ? ನಾನ್ ಚೆನ್ನಿ, ಮುತ್ತವಳು. ಮುತ್ತು ಇಲ್ಲಿದ್ಯಾ? ಯಾಕೆ ನಿನ್ ಗಡ ಏನಾಗಿದೆ? ಕೇಳಿನ್ ಕೊಂಡಿ ಇದ್ದಂಗಿದೆ. ಹುಡುಗಿನ ಚುಡಾಸದ್ ಬಿಟ್ಟ ನಿನ್ಗೆ ಬೇರೆ ಕೆಲಸ ಇಲ್ಲ. ಅವ್ನ್ ಕೊಡ್ತಾ ಕಣೆ, ಸುಮ್ಕೆ ಬಾರಿ ಏನಾದ್ರು ಮಾಡ್ಬಿಟ್ಟನೋ ಸುಮ್ನೆ ಬಿಟ್ಬಿಡ್ತಾರ. ಮುತ್ತು ಹೆಂಗ? ಸ್ವಲ್ಪ ಕಡಿಮೆ ಆಯ್ತು. ಬರೋದಕ್ಕೋಗ್ಲಿ, ಬಾ ಹೋಗೋಣ. ಎಲ್ಲಿಗೆ? ಗಡಂಗಿಣೆ ಹಚ್ಕೊಂಡ್ ಬಂದಿದ್ದೆ. ಲೇ, ಹಚ್ಕೊಂಡ್ ಬಂದಿಲ್ಲ ಕಣೋ, ಹಾಕೊಂಡ್ ಬಂದಿದ್ದೀನಿ.
ಯಾರಿಗೂ ವಾಸನೆ ಕಲ್ಲೇಸ ಗಲಾಟೆ ಮಾಡ್ತೀಯನು ಗೊತ್ತಾಗಕ್ಕಿಲ್ಲ ಟೇಸನ್ ಹೋದ ಮೇಲೆ ನಿಜ ಇಲ್ಬೇಕು ಚಪ್ಪಲಿ ಚಪ್ಪಲಿ ನಡಿಯೋ ನಡಿಯೋ ಚಪ್ಪಲಿ ನನ್ ಮಗನೇ ಸಾಕ್ಸೋದು ಮಟ್ಟು ಮಟ್ಟು ಗುಂಜಿನ ಮಟ್ಟು ನಿನಗೇನು ಗೊತ್ತು ನಂಗೇನು ಗೊತ್ತಿಲ್ಲ ನಮ್ ಸಾಹೇಬ್ರು ಗೊತ್ತು ಬರ್ತಾಳೆ ವಿಚಾರಿಸನ್ ಕಣಿಗೆ ಮೂರು ಸುಂದ್ರಿ ಕಳ್ಳ ದೊಡ್ಡ ರೌಡಿಸ ಬೆಳ್ಕರದ್ರೆ ಊರ್ನಲ್ಲಿ ಮುಂದೆ ಗಲಾಟೆ ಊರ ದೊಡ್ಡ ಪೈವರ ನೀನು ಬೋಡಿ ಬೋಡಿ ಹಾಕ್ಬಿಟ್ಟಿರು ಏನ ಊರ್ನಲ್ಲಿ ಗಲಾಟೆ ಮಾಡ್ತೀಯ ಊರ್ನಲ್ಲಿ ಗಲಾಟೆ ಮಾಡ್ತೀನಿ ಎಲ್ಲಿ ಮಾಡೋದು ಮೈಗೆ ಎಣ್ಣೆ ಬಂದಿದ್ದ ಜಲ್ದಿ ಹಾಕಲು ಯಾರದು ನಮಸ್ಕಾರ ಬುದ್ಧಿ ನಮಸ್ಕಾರ ಅರೇ ರೇ ರುದ್ರನಾ ಯಾಕಪ್ಪ ಹಿಂಗ್ ಕೂತಿದ್ಯಾ ಇನ್ನೇನ್ ಮಾಡ್ಬೇಕು ಅಂತೀರಾ ಕೆರೆಗೋ ಬಾವಿಗೋ ಬಿದ್ದು ಸಾಯ್ಬೇಕು ಅಂತೀರಾ ಇವ್ನ್ಗೆ ಅದೇ ಸರಿ ಹಂಗೆ ಮಾಡ ರುದ್ರ ಲೈ ಕೆಂಚ ಯಾಕ ಕೊಬ್ಬೇನೋ ನಿನಗೆ ಇನ್ನೇನ್ ಬುದ್ಧಿ ಇಂಥ ಹೇಳಿಗಳು ಮಾಡ್ಬೇಕಾದ ಕೆಲಸ ಇದು ಗಂಡ್ಸಾಗುತ್ತಿ ಈ ರೀತಿ ಕಣ್ಣೀರ್ ಸುಸ್ಕೊಂಡ್ ಕೂತ್ಕೋತಾರ ಹಲ್ಲು ಬಿಸ್ಬಿಡ್ತೀನಿ ನೋಡು ನಾಲ್ಕು ಬಿಗಿ ಹಿಡಿದು ಮಾತಾಡು ಏನಲ್ಲಿ ನಮ್ಮ ರುದ್ರನ ಹೇಳಿ ಅಂತ ತಿಳ್ಕೊಂಡ್ಬಿಟ್ಟ ಹೇಳಿ ಅಲ್ಲದೆ ಇನ್ನೇನ್ ಬುದ್ಧಿ ಇಂಥ ಸಿಕಂಡಿಗೆ ಕುದುರೆ ಬೇರೆ ಕೇಳು ನಂದಲೇ ಅಷ್ಟು ಕೋಪ ನಿನ್ಗೆ ಧೈರ್ಯ ಇದ್ರೆ ನಿಮ್ಮ ಅಮ್ಮನ್ ಕೊಂದ್ರಲ್ಲ ಅವ್ರ ವಂಶ ನಿರ್ವಂಶ ಮಾಡು ನಿನ್ ಕೈಲಾಗ್ದೆ ಇದ್ರೆ ಹೇಳು ನಾನ್ ಮಾಡಿ ತೋರಿಸ್ತೀನಿ ನಮ್ಮನ್ ಕೊಂದವನ ವಂಶ ನಿರ್ವಂಶವಾಗೋಗ್ಬೇಕು
ಆತನ ಪಡಬೇಡ, ಆವೇಶ ಪಡಬೇಡ, ದುಡುಕಬೇಡ. ರುದ್ರ ನನ್ನ ಮಾತು ಕೇಳು. ನಮಸ್ಕಾರ ಸರ್. ಹಲೋ, ಏನ್ ವಿನೋದ್, ನೀವಿಬ್ರು ಬಹಳ ಜೋರ ಜಗಳ ಆಡ್ತಾ ಇದ್ದಾಗಿತ್ತು. ಇಲ್ಲ ಸರ್, ಬಾಯಾರಿಕೆ ಆಯ್ತು, ಎಳ್ನೀರು ಕುಡಿಬೇಕು ಅನ್ನಿಸ್ತು. ನಮ್ಮಿಬ್ರಲ್ಲಿ ಮರ ಹತ್ತೋದು ಯಾರು ಅನ್ನೋದ್ರ ಮೇಲೆ ಪ್ರೇಮ ಕಲಹ ನಡೀತಾ ಇತ್ತು. ಅಷ್ಟೇ ತಾನೆ, ಜಗಳ ಏನಿಲ್ವಲ್ಲ ಸರ್. ಜೀವಕ್ ಜೀವ ಕೊಡೋ ಸ್ನೇಹಿತರು ನಾವಿಬ್ರು, ನಮ್ಮಿಬ್ರ ಮಧ್ಯೆ ಜಗಳ ಅಂದ್ರೇನು ಸರ್? ವೆರಿ ಗುಡ್, ನಿಮ್ಮಿಬ್ರ ಸ್ನೇಹ ಎಲ್ರಿಗೂ ಆದರ್ಶವಾಗಿರ್ಲಿ. ನಾನೇನ್ ಬರಲ್ಲ, ಎಳ್ನೀರು ಕುಡ್ಕೊಂಡು ಹೋಗಿ ಸರ್. ನೋ ಥ್ಯಾಂಕ್ಸ್. ದಾಸಪ್ಪ ನೀನು? ಹಾ, ನಾಗ್ ಬ್ಯಾಡಿ. ಯಾಕೋ ಸುಳ್ಳು ಹೇಳಿದ್ದು? ನಾನು ಹೇಳಿದ ಸುಳ್ಳ ರುದ್ರ, ಈಗಲೂ ನಿನಗೆ ಬೇಕು ಅನ್ಸಿದ್ರೆ ನನ್ನ ಜೀವ ತಗೊಳ್ಳಿ. ಆದರೆ ನನ್ನನ್ನು ಕೊಂದು ನೀನು ಯಾಕೋ ಜೈಲಿಗೆ ಹೋಗ್ತೀಯ? ತಾಯವನ್ ಕೊಂದವ್ರು ಯಾರೇ ಆಗಿರಲಿ, ಅವ್ರನ್ನ ಕಂಡು ಹಿಡಿದು ಅವ್ರ ಮೇಲೆ ಸೇರ್ ತೀರಿಸ್ಕೊಂಡು ನಾನೇ ಜೈಲಿಗೆ ಹೋಗ್ತೀನಿ. ಆಗ್ಲಾದರೂ ನಿನ್ನ ಮನಸ್ಸಿಗೆ ಸಮಾಧಾನ ಸಿಗತ್ತಾ? ನನ್ಗ್ಯಾಕೋ ಈ ವನವಾಸ? ಅಪ್ಪ ಕಾಫಿ, ಕಾಫಿ ಪಾ. ನನ್ಗೆ ಬೇಡ ಕಾಫಿ ಪಾ, ನಂಗೆ ಇಷ್ಟ ಇಲ್ಲ. ಕಾಫಿ ತಗೋಪ್ಪ ಅಂದ್ರೆ ನನಗೆ ಬೇಡ. ತಗೋಪ್ಪ ಕಾಫಿ ಇದು. ಕಾಫಿ ಯಾಕಪ್ಪ ತೊಂದರ ಇದೆಯಾ? ನಾವಂತಾರೆ, ಬೆಳಗ್ಗೆಗೊಂತಾರ, ಮಧ್ಯಾಹ್ನಕ್ಕಂತಾರ, ಸಂಜೆಗೊಂತಾರ, ನಾಳೆಗೊಂತಾರ, ನಾಡಿದ್ದು ಬಂತಾರ, ಒಟ್ಟ ತಿಂತಾರ. ನಿನ್ನ ಏನಾದ್ರೂ ಕೇಳಿದ್ರೆ ರಾಮಾಯಣನೇ ಶುರು ಮಾಡ್ಬಿಟ್ಟು ಶುರುವಾಗೋದೇ ರಾಮಾಯಣದಾಗೆ, ಅದು ಕೊನೆ ಮುಟ್ಟೋದೇ ಮಹಾಭಾರತದಲ್ಲಿ. ಇವಾಗ ನಿಂಗೆ ಏನಾಗೈತೆ? ಆಗಿರೋದು ಒಂದ ಎರಡ ಮೂರ ನಾಲ್ಕ. ಏನಪ್ಪ ನೀನು ತೊಂದ್ರೆ ಏನು ಅಂದ್ರೆ ಮಕ್ಕಿನ್ನೇ ಒಪ್ಪಿಸ್ಬಿಡ್ತೀಯ? ಹಂಗಲ್ಲಮ್ಮ. ಇನ್ನೆಂಗಪ್ಪ? ಒಂದು ಸೈಕಲ್ ಪಂಕ್ಚರ್ ಆಗೈತೆ, ಎರಡು ಸೈಕಲ್ ಪಂಪ್ ಕಳವಾಗೈತೆ, ಮೂರು ಆ ಕುಳ್ಳದ ಮ್ಯಾಗ ಕ್ವಾಪ, ನಾಲ್ಕು ನಿನ್ನ ಮ್ಯಾಗ ಅನುಮಾನ. ನನ್ನ ಮೇಲೆ ಅನುಮಾನನ? ಏನಪ್ಪ ನೀನು ಮನೆಯಲ್ಲೇ ನಿನ್ ಪೊಲೀಸ್ ಬುದ್ಧಿ ಚುರುಕಾದಂಗ್ ಕಾಣ್ತದೆ. ನನ್ ಜಾಯಮಾನನೇ ಹಂಗೆ ಹಂಗಂತ ಮಗಳ ಮೇಲೆ ಅನುಮಾನ ಪಡೋದ? ನಮ್ ಕಾಕೇನೆ ಹಂಗಮ್ಮ, ನಿನ್ನಂತವ್ರ ನೋಡಿನೇ ಅನುಮಾನ ಪೆದ್ದರೋಗಮ್ ಅಂತ ಮಾತು ಇಟ್ಕೊಂಡಿದ್ದು. ಸರಾಯ್ತು, ಕಾರಣ ಇಲ್ದೆ ಅನುಮಾನ ಪಡಕ್ಕೆ ನನ್ನೇನು ಮುಟ್ಟಾಳ ಅಂತ ತಿಳ್ಕೊಂಡ್ಬಿಟ್ಟ, ಬೆಂಕಿ ಇಲ್ದೆ ಹೋಗಿ ಆಡ್ತದೇನೆ. ಈಗ ನೀನು ಎಲ್ರ ಮೇಗೋಳ ಅನುಮಾನ ಪಡ್ತಾ ಕೂತ್ಕೋ, ಆಮೇಲೆ ನಿಮ್ಮ ಆಫೀಸ್ದು ನಿನ್ನ ಅವಮಾನ ಮಾಡಿ ಮನೆ ಕಳಿಸ್ತಾರೆ. ನಮ್ಮ ಆಫೀಸರು ತುಂಬಾ ಸ್ಟ್ರಿಕ್ಟ್, ಒಸಿ ಒತ್ತಾಗೋದ್ರು ಸಸ್ಪೆಂಡ್ ಮಾಡಾಕ್ಬಿಡ್ತಾನೆ. ಕಲ್ಲೇಸ ಸೈಕಲ್ ಪಂಕ್ಚರ್ ಆಗೋಗದಲ್ಲು, ಅಷ್ಟು ದೂರ ಹೆಂಗೋಗ್ಲು ನಡ್ಕೊಂಡು? ನೀನ್ಯಾಕ್ ನಡ್ಕೊಂಡು ಹೋಗ್ಬೇಕು? ನೀನು ಸೀರು, ನಾನೋಗ್ ರಿಪೇರಿ ಮಾಡ್ಕೊ ಬರ್ತೀನಿ. ಎಲ್ ಮಾಡಿಸ್ತಿ? ಎಲ್ಲೆಲ್ಲ ಯಾಕೆ ಹೋಗ್ಬೇಕು? ಎದುರಿಗೆ ಇದ್ದಾನಲ್ಲ ಕುಳ್ಳಂಗಿ. ಸಾಮು, ಏನ್ ಮಾವ? ನೀನ್ ನನ್ನ ಮಾವಾಗ್ಯವ ಅಂತ ಕರಿಬೇಡ. ಬೇಡ ಬಿಡು, ನೀನೇ ನನ್ನ ಅಳಿಯ ಅಂತ ಕರಿ. ಎಲ್ಲ ನನ್ನ ಪಂಪು. ಪಂಪು ಯಾವ ಪಂಪು? ನನ್ನ ಪಂಪು. ನಿನ್ನ ಪಂಪು ನನ್ನ ಹತ್ರ ಬರುತ್ತೆ. ಎಲ್ ತೆಗಿ ನಿನ್ನ ಪಂಪ ನೋಡ್ಕೋ.
ನನ್ ಪಂಪೆ ಕೂತ್ಬಿಟ್ಟು ಬಣ್ಣ ಬದಲಾಯಿಸ್ಬಿಟ್ಟು ನಿನ್ ಪಂಪ್ ಅಲ್ಲ ಅಂದ್ರೆ ನಾನು ಒಪ್ಕೊಂಡ್ಬಿಡ್ತೀನ? ಪರವಾಗಿಲ್ವೇ, ಇಷ್ಟೆಲ್ಲ ಬುದ್ಧಿ ಇದ್ರು ನೀನ್ ಯಾಕೆ ದಫೆದಾರ ಆಗಿಲ್ಲ? ಅದಕ್ಕೆ ಅಲ್ವೇನೋ, ಆಗ್ಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬಿಗದ್ ಕೈಗಳಿಗೋಸ್ಕರ ಕಷ್ಟ ಪಡ್ತಿರೋದು. ಹಂಗಾದ್ರೆ ನನ್ ಬಿಗದ್ ಕೈ ಕದ್ದಿರೋದು ನೀನೇ. ಕದ್ದಿಲ್ಲ, ರಾಜಾರೋಷವಾಗಿ ತಕೊಂಡೋಗಿದ್ದೀನಿ. ಅಯ್ಯೋ, ಈ ವಿಷಯ ಮೊದ್ಲೇ ಹೇಳಿದ್ರೆ ಸಾವಿರಾರು ಬಿಗದ್ ಕೈ ಕೊಡಿಸ್ತಾ ಇದ್ದೆ. ಎಲ್ಲಿ ಎಲ್ಲಿ ತೋರಿಸ್ತೀನಿ, ನಂಗೆ ಏನ್ ಕೊಡ್ತೀಯ? ನೀ ಕೇಳಿದ್ ಕೊಡಿಸ್ತೀನಿ, ಬೇಕಾದ್ ಮಾಡ್ಕೊ. ಕಲ್ಲೇಸ ಮಾವ 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 ಬೆಂಬ ರಹಸ್ಯ ಬೀಗಕ್ಕೆ ನಗೆಯೇ ಬೀಗದ ಕೈ. ಗಂಡು ಹೆಣ್ಣಿನ ಗೆಲುವಿನ ರಾಗಕ್ಕೆ ಹೊಂದೋಬೇಕು ಮೈಯೇ. ಜೀವನ ಬೆಂಬ ರಹಸ್ಯ ಬೀಗಕ್ಕೆ ನಗೆಯೇ ಬೀಗದ ಕೈ ಕೈ ಕೈ. ಗಂಡು ಹೆಣ್ಣಿನ ಗೆಲುವಿನ ರಾಗಕ್ಕೆ ಹೊಂದೋಬೇಕು ಮೈಯೇ. ಅಯ್ಯಯ್ಯೋ, ಕೀರ್ತಿಯ ಕಳಸ ಮೇರೆ ಸೋದಕ್ಕೆ ಬಿಡ್ತಾರೆ ಬಾಯಿ ಬಾಯಿ. ದರ್ಪದ ಪುಕ್ಕ ಪಡೆಯೋದಕ್ಕೆ ಆಕಾರೆ ತಂತ್ರಿ ನಾಯಿ. ಜೀವನ ಬಂಬ ರಹಸ್ಯ ಬೀಗಕ್ಕೆ ನಗೆಯೇ ಬೀಗದ ಕೈ ಕೈ. ಗಂಡು ಹೆಣ್ಣಿನ ಗೆಲುವಿನ ರಾಗಕ್ಕೆ ಹೊಂದೋಬೇಕು ಮೈಯೇ. ಸ್ವಂತಕ್ಕೆ ಲಾಭವ ಮಾಡಿಕೊಳ್ಳಲು ತಿರುತ್ತಾರೆ ಊರಿನ ಬೀದಿ. ಎಲ್ಲರ ಮುಂದೆ ದೊಡ್ಡ ಬರಾಗಲು ಕಣತಾರೆ ಚಿಲ್ಲರೆ ಮಂದಿ. ಬೀಗಕ್ಕೆ ನಗೆಯೇ ಬೀಗದ ಕೈ. ಗಂಡು ಹೆಣ್ಣಿನ ಗೆಲುವಿನ ರಾಗಕ್ಕೆ ಹೊಂದೋಬೇಕು ಕನಸಿನ ಮಹಲ ಒಬ್ಬರಿಗೊಬ್ಬರು ಮೋಸ ಮಾಡಿ ಹಾಕಾರೆ ಬೆನ್ನಿಗೆ ಶುಲ್ಲ. ಗಂಡು ಹೆಣ್ಣಿನ ಗೆಲುವಿನ ರಾಗಕ್ಕೆ ಹೊಂದೋಬೇಕು ಮೈಯೇ. ಅದ್ಯಾಕ ಹಂಗ ನೋಡ್ತಿ? ನಿಂದೇ ಬೀಗದ ಕೈ, ನಾನ್ ತಗೊಂಡೋಗಿದ್ದು. ತಗೊಳ್ಳಿ ಪಂಪು, ಒಂದ್ಸಲಿ ಹೊಡ್ಕೊಂಡು ನೋಡ್ಕೊಳ್ತೀನಿ ನಂದೇನಾ ಅಂತ. ನೀವಲ್ಲಿ ನೋಡ್ಕೊಳ್ಳಿ,
ನಂದೆ ಪಂಪ್ ನಿಮ್ದೆ ನಮ್ದೆ ವಿರುಪಕ್ಷ ತುಂಬಾ ಉಪಕಾರ ಆಯ್ತು ನಾನು ಬರ್ತೀನಿ ನಿನಗೆ ಸ್ತೂರ ಕರ್ಕೊಂಡು ಬಂದದ್ದು ಸುಲಭವಾಗಿ ಬಿಡ್ಲಿಕ್ಕಲ್ಲ ಅಂದ್ರೆ ಈಗ ಹೇಳು ಯಾರು ಕಳ್ಸದ್ ನನಗೆ ವಿಕ್ರಮ್ ಅಂತ ಸುಳ್ಳು ಯಾಕೆ ಹೇಳ್ದೆ ಅದನ್ನ ಕೇಳಕ್ ನೀನ್ ಯಾರು ನಾನು ಯಾರ ನಿನ್ನ ಯಾರು ಕಳ್ಸದ್ದು ನನ್ ಕಳ್ಸಿದ್ದು ಯಾರು ಯಾರು ವಿಕ್ರಮ್ ಯಾರು 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 ಯೋಚನೆ ಅವ್ರ ಪಾತ ಅಂತ ಅನ್ಕೋತಿರ್ಲಿ ಅವ್ರ ಪಕ್ಕೆ ಮುರಿದು ಕುಕ್ಕೆ ತುಂಬಿಕೊಂಡು ಬಂದು ನಿಮ್ ಮುಂದೆ ಕುಕ್ಬಿಡ್ತೀನಿ ಸರ್ ಆ ಕುಡ್ಕನ್ ಕರ್ಕೊಂಬಂದು ಒಳಗಡೆ ಹಾಕಿದ್ರಲ್ಲ ಅವನ್ ನಿಜವಾದ ರೌಡಿನ ಸರ್ ಇವನ್ ಅವತ್ತು ಅವ್ನ ಕರ್ಕೊಂಡ್ ಬಂದಲ್ಲಿ ನಮ್ ಸಂದೇಹ ಆಗುತ್ತೆ ಸರ್ ತುಮ್ ಕೇಳಿ ನಿಮ್ ಸರ್ವಿಸ್ ಎಲ್ಲ ಬರೀ ಸಂದೇಹದ ಲೆಕ್ಕ ಬಿಟ್ರಿ ಸರಿ ಅಣ್ಣ ವಿಕ್ರಮ್ ಇವತ್ತು ಸ್ಟೇಷನ್ಗೆ ಬಂದು ರಿಪೋರ್ಟ್ ಮಾಡ್ಕೊಂಡು ಹೋದ್ನನ್ರಿ ಎಲ್ಲಿ ಸರ್ ನನ್ನೇನು ಇಲ್ಲ ಇವತ್ತು ಇಲ್ಲ ಐಸಿ ಸರ್ ಆ ಕೈಲುಗಳು ಓಡಾಗಿರೋದಕ್ಕೂ ತಾವು ಕೇಳ್ತಾರ ಕೊಚ್ಚನಿಗೂ ಏನ್ ಸರ್ ಸಂಬಂಧ ಸಂಬಂಧ ಇಲ್ದಿರೋ ವಿಷಯ ಕೇಳ್ತಾರಣ್ಣಯ್ಯ ನಮ್ ಸಾಹೇಬ್ರು ಇದೆಯಾ ಸಂಬಂಧ ಇದೆ ಬನ್ನಿ ಸರ್ ನನಗೊಂದು ಸಂದೇಹ ಏ ನನಗ ಆ ವಿಕ್ರಮ ಸಂದೇಹ ಇದೆ ಬಂದ್ರೆ ಈ ನನ್ನ ಮಕ್ಕಳು ಓಡೋಗ್ಬಿಟ್ಟು ನಮಗೊಳ್ಳೆ ಪೀಕ್ಲಾಟಕ್ ಬಂದ್ಬಿಡ್ತಲ್ಲಪ್ಪ ನೀನ್ ಯಾಕಿರ್ತೀಯ ನಾನಿರ್ತೀನಿ ಬಾ ನೀವಿರ್ತೀರ ಕಲ್ಲೇ ಸಾ ಶುರುವಾಯ್ತಲ್ಲೋ ವರವಾಸ ಬಿಟ್ಟಿ ಗುಂಡ ಹತ್ರ ಹೋಗ್ಬೇಕಲ್ಲ ನೀನೇನ್ ಹೆದರ್ಕೋಬೇಡ ಚೆನ್ನಿ ಎಲ್ಲಿದ್ರು ನಾವು ಹುಡುಕ್ತೀವಿ ಮೊದ್ಲೇ ಹೇಳ್ತಾನೆ
ಸ್ಟೇಷನ್ ಬಂದು ಒಂದು ಕಂಪ್ಲೇಂಟ್ ಬರ್ಕೊಡು. ನೀವಿಬ್ರು ಸೇರಿ ಹುಷಾರಾಗಿ ಕರ್ಕೊಂಡ್ರಯ್ಯ. ನನ್ನಲ್ರಿ ಇವನ್ ನೇತ್ರಿ, ನಿಮ್ಗೆ ಇಲ್ಲೂ ಸಂದೇಹ ಆಯ್ತಿರ ಪಾರ್ಟಿ ತಂಗಿದ್ರು ನನ್ ಮೇಲೆ ಬಿಡ್ಬೇಡ ಗುರು. ವಿನೋದ್, ನಿಮ್ಮ ಅಪ್ಪ ನೋಡ್ಕೊಂಡ್ರ ಹೇಗಿದ್ದಾರೆ? ಇನ್ ಹೇಗಿರ್ತಾರೆ ಭಾಗ್ಯ, ತುಂಬಾ ನೊಂದ್ ಹೋಗಿದ್ದಾರೆ. ತಾಯವನ್ ಕೊಲೆ ಮಾಡಿದವ್ರು ಯಾರು? ಆದ್ರೆ ಅಪವಾದ ಬಂದಿರೋದು ನಮ್ಮ ತಂದೆ ತಲೆ ಮೇಲೆ. ನಿಜವಾದ ಕೊಲೆಗಾರನ ಪತ್ತೆ ಹಚ್ಚೋವರೆಗೂ ಮನಸ್ಸಿಗೆ ನೆಮ್ಮದಿಯಲ್ಲಿರುತ್ತೆ ಹೇಳು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ತಾಯವನ್ ಕೊಲೆ ಮಾಡಿದವರು ಯಾರಿರ್ಬಹುದು ಅಂತ. ಭಾಗ್ಯವ ಬಾಯಿಲೆ ಬಂದ್ಬಿಡ್ತೀನಿ. ಏನು ಬಾಯಿಲೆ? ನಾ ಹಿಂಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆ ವಿನೋದನ್ ಜೊತೆ ನೀನ್ ಓಡಾಡೋದು ಮಾತಾಡೋದು ಒಂಚೂರು ಚೆನ್ನಾಗ್ ಕಾಣ್ಸಕ್ಕಿಲ್ಲ. ನಿನ್ ಜೊತೆ ಮಾತಾಡಿದ್ರೆ ಓಡಾಡಿದ್ರೆ ಚೆನ್ನಾಗಿರ್ತದೆ ಅಂತ ಕಾಣ್ತದೆ. ಇವರಪ್ಪನಿಂದಾನೇ ನಮ್ಮೂರಿಗೆ ಕೆಟ್ಟ ಹೆಸರು ಬಂದೈತೆ ಅಂತ ಚೆನ್ನಾಗ್ ಗೊತ್ತು. ನನ್ ನಿನ್ ಬೆಳಚಿಪ್ಪ ಎಳೆ ಮಗುದ್ಕೊಂಡ್ಬಿಟ್ಟಿಯಾ, ಒಳ್ಳೇದು ಕೇಳ್ತು ಯಾವ್ದು ಅಂತ ನನಗೂ ಗೊತ್ತಾಗ್ತದೆ. ನೋಡವ, ಹೇಳ್ಬೇಕಾದನ್ನೆಲ್ಲ ಹೇಳಿದೀನಿ, ಕೇಳಿದ್ರೆ ನಿನ್ಗೆ ಒಳ್ಳೇದು, ಇಲ್ದಿರ ಮುಂದೆ ನೀನೇ ತೊಂದರೆ ಅನುಭವಿಸ್ಬೇಕಾಗ್ತದೆ. ಏನ್ ಏನೇ ಹೆಂಗ್ ದಬಿಸ್ತಾ ಇದ್ಯಾ ನೋಡು? ನೀ ಹೇಳ್ದಂಗ್ ನಾ ಕೇಳ್ಬೇಕಾ? ನಾ ಹೇಳ್ದಂಗ್ ನೀ ಕೇಳು. ಧರ್ಮಪ್ಪನವರು ಧರ್ಮರಾಯ್ ಅಂತವ್ರು ನಿಮ್ಮಂತವ್ರೆಲ್ಲ ಸೇರಿ ಆ ತಲೆ ಮೇಲೆ ಗೂಬೆ ಕುಸ್ತಾ ಇದ್ದೀರಾ. ಮಗಾಯ ಬಾಯಿ ಮುಚ್ಕೊಂಡು. ದೊಡ್ಡ ಮನುಷ್ಯ ಬಂದ್ಬಿಟ್ಟ ದೊಡ್ಡದಾಗ ಹೇಳಕ್ಕೆ. ಏನ್ ಭಾಗ್ಯ, ಏನಂದ ಅವನು, ಯಾಕೆ ದಬಾಯಿಸ್ತಾ ಇದ್ಯಾ? ಏನಿಲ್ಲ, ನಿಮ್ಮಪ್ಪನಿಂದ ಊರಿಗೆ ಕೆಟ್ಟ ಹೆಸರು ಬಂತಂತೆ, ನಾ ನಿಮ್ ಜೊತೆ ಮಾತಾಡ್ಲು ಬಾರ್ದಂತೆ ತಿರುಗ್ಲು ಬಾರ್ದಂತೆ ಅಂತ ಹೇಳಕ್ ಬಂದ್ಬಿಟ್ಟ ದೊಡ್ಡ ಮನುಷ್ಯ. ಅದಕ್ಕೆ ಹೋಗಲ್ಲ ಬಾಯಿ ಮುಚ್ಕೊಂಡು ಅಂದೆ. ಒಬ್ಬಿಬ್ರು ಅಂದ್ರೆ ಬಾಯಿ ಮುಚ್ಚಿಸ್ಬೋದು, ಊರ್ನವ್ರ ಬಾಯಿ ಮುಚ್ಚಕ್ಕಾಗತ್ತಾ ಭಾಗ್ಯ? ಊರೇ ಬೊಂಬೆ ಹೊಡೆದ್ರು ನಿಜನ ಮುಚ್ಚಿರಕ್ಕಾಯ್ತದಾ? ಒಂದಲ್ಲ ಒಂದ್ ದಿವಸ ಹೊರಗ್ ಬಂದೇ ಬರುತ್ತೆ. ಆ ಕಾಲ ಬರುತ್ತೆ ಅಂತ್ಯಾ? ಖಂಡಿತವಾಗಿಯೂ ಬರುತ್ತೆ ವಿನಾಸ್. ನೋಡಿ, ಸುಮ್ಕೆ ಅವ್ರಿವ್ರೇನೋ ಅಂತಾರೆ ಅಂತ ಮನ್ಸ್ ಕಚ್ಕೋಬೇಡಿ. ಬನ್ನಿ ಹೋಟ್ಲು ಹೋಗವ, ಒಂದ್ ಸ್ಪೆಷಲ್ ಬೆಂಡದ ಸ್ಯಾಕ್ ಕೊಡ್ತೀನಿ ಬನ್ನಿ. ಆ ವಿಕ್ರಮ್ ಕಡೆ ಆಳು ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಅವನ್ನ ಹೇಗಾದ್ರೂ ಮಾಡಿ ಹಿಡಿತಾರೆ ನಿಂದಾಗತ್ತಾ? ಅಂದ್ರೆ ಜಗ್ಗುನ? ಹಾ, ಅವನೆ. ಅವನು ವಿಕ್ರಮ್ ಕಡೆ ಆಳ? ಹೌದು. ಅವನ್ ನಿನ್ಗ್ಯಾಕೆ ಬೇಕು? ಅದೆಲ್ಲ ನಿನ್ಗ್ಯಾಕೆ? ಕಾರಣ ಇಂದ ಯಾರು ಕಾರ್ಯ ಮಾಡ್ತಾರೆ? ಕಾರಣ ಏನೇ ಇರಲಿ ಅವನ್ ನನಗ್ ಬೇಕು. ಅಂದ್ರೆ ಅವನಿಗೂ ನಿನಗೂ? ಅವನಿಗೂ ನನಗೂ ಇಲ್ದೇ ಇರೋ ಸಂಬಂಧ ಕಲ್ಪಿಸ್ಬೇಡ. ನಿನಗೆ ಅವನಿಂದ ಬಹಳ ದೊಡ್ಡ ಉಪಯೋಗ ಇದೆ ಅಲ್ಲ, ಅದನ್ನ ಕಟ್ಕೊಂಡು ನಿನಗೇನು ಅವನ್ನ ಪತ್ತೆ ಮಾಡಿ ಹಿಡಿತರಕ್ಕಾಗುತ್ತಾ ಇಲ್ವಾ ಅಷ್ಟು ಹೇಳು. ಓಹೋ, ನಿನ್ನ ಮನಸ್ಸಿನಲ್ಲಿರೋದನ್ನ ನನಗೆ ಹೇಳೋದಕ್ಕೆ ಸಂದೇಹ ಅಲ್ಲ. ನಿನಗೆ ಜಗತಾನ ಬೇಕು, ನಾನು ಹಿಡಿತಲ್ಪ. ನಾನೆಷ್ಟೇ ಹೇಳಿದ್ರು ಆ ಭಾಗ್ಯ ಕೇಳ್ದೆ, ಆ ವಿನೋದಿನ ಜೊತೆಗೆ ಓಡಾಡ್ತಾವಳೆ. ಹಂಗ ಅಷ್ಟೊಂದು ಪುಗ್ರ ಅವಳಿಗೆ. ಐ, ಅವಳ ಹೋಟೆಲ್ನ ಧ್ವಂಸ ಮಾಡು. ಸ್ವಾಮಿ, ಒಳ್ಳೆ ಸಮಯದಾಗ ಬಂದು ಕಾಪಾಡಿದ್ರಿ. ನಿಮ್ ಋಣ ಹೆಂಗ್ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪಾಪ, ಬಹಳ ಕಷ್ಟಪಟ್ಟಿದ್ದೀರಾ. ಏನಾದ್ರು ತಿಂಡಿ ಮಾಡ್ಕೊಳ ಅಂದ್ರೆ ಹಾಳಾದ್ರೆ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಪುರ್ಸತ್ ಮಾಡ್ಕೊಂಡ್ ಬನ್ನಿ, ಒಳ್ಳೆ ಬೆಣ್ಣೆ ಮಸಾಲೆ ಮಾಡ್ಕೊಡ್ತೀನಿ. ನೋಡಕ್ ಪೆದ್ದ ಆದ್ರೂ ಗುದ್ದು ಚೆನ್ನಾಗ್ ಕೊಟ್ಟ. ಹಾ
ಆ ರೌಡಿ ನಮ್ಮ ಮನೆಗೆ ನುಗ್ಗಿದಾನ. ಅಲ್ಲೇ ಇರೋ ಅಲ್ಲ ನೋಡ್ಬೇಡ, ಶೂಟ್ ಮಾಡ್ತೇನೆ. ಅಲ್ಲೇರಿ, ಮುಂದೆ ಬಂದ್ರೆ ಒಂದು ಪ್ರಾಣ ಹೋಗ್ಬಿಡುತ್ತೆ. ಬಿಡು ಅವನ್ನ, ಬಿಡಿರಿ ಅವನ್ನ. ರುದ್ರ ಬನ್ರಿ. ಕೋಪಾಲಿಸ್ಬೇಡಿ ಇನ್ಸ್ಪೆಕ್ಟರ್, ಗನ್ ಇಲ್ಲೇ ಇದೆ, ನಿನ್ ಪ್ರಾಣ ಹೋಗ್ಬಿಡುತ್ತೆ. ಬೇಡಿ ಇನ್ಸ್ಪೆಕ್ಟ್ರೇ, ಅವನಿಂದ ನಮ್ಮ ಹುಡುಗರು ಸತ್ಕಿತ್ತು ಹೋದಾರು. ಸುಮ್ಮನೆ ಬರಬೇಡಿ ಇನ್ಸ್ಪೆಕ್ಟರ್, ಎರಡು ಜೀವ ಜ್ಞಾಪಕ ಇರಲಿ. ಕಮ್ ಆನ್ ಡಾಕ್ಟರ್. ಡಾಕ್ಟರ್ ಏನಯ್ಯ? ಒಬ್ಬ ಪೇಷಂಟ್ ಏನಾಗಿದೆ? ಗುಂಡೆಟ್ ಗುಂಡಾಕಿದನ ರೀ, ಗುಂಡೆಟ್ ರೀ, ಬುಲೆಟ್ ಬಿದ್ದಿದೆ. ಬುಲೆಟ್ ಬಿದ್ದ, ಹಾಗಾದ್ರೆ ಪೊಲೀಸ್ ತಿಳಿಸ್ಬೇಕಾದ ವಿಷಯ ಇದು. ಪೊಲೀಸ್ ಯಾವ್ದಕ್ಕೆ? ಅವರೇ ಹೊಡೆದಿದ್ದು. ಎಲ್ಲಾಯ್ತು, ಏನಾಯ್ತು, ಹೇಗಾಯ್ತು? ಜಾಸ್ತಿ ಪ್ರಶ್ನೆ ಕೇಳ್ಬೇಡ್ರಿ. ಬಂದ್ರಿ ಆಚ, ಬಂದ್ರಿ ಆಚ. ಬರ್ತೀನಪ್ಪ, ನಾನು ಗುಂಡಾಕ್ಬೇಡ. ನಡಿ 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 ಮೆತ್ತಿಗೆ. ಅಯ್ಯೋ, ನನ್ನ ಮುಖ ಏನ್ರಿ ನೋಡ್ತೀರ? ಅಲ್ಲ ಅಟೆಂಡ್ ಮಾಡ್ರಿ, ಅಟೆಂಡ್ ಮಾಡ್ತೀನಪ್ಪ. ನೀ ಅದನ್ನ ತೋರ್ಸ್ಬೇಡ, ಹೋಗು ಹೋಗು. ನೋಡು ಅವನಿಗೆ, ನೋಡ್ಕೊ ತಕ. ಅವನಿಗೆ ಭದ್ರವಾಗಿ ನೋಡ್ಕೊ, ಅವ್ನ ನಿನ್ ಜವಾಬ್ದಾರಿ ಈಗ. ಯಾರು ಕಳ್ಸಿದ್ದು? ಇನ್ನು ಸುಳ್ಳೆ ಬಗಳ್ತಾ ಇದ್ದಾನೆ. ಹಾಗಾದ್ರೆ ಏನ್ ಮಾಡುದು ವಿಕ್ರಮ್? ನೀನ್ ಯೋಚನೆ ಮಾಡ್ಬೇಡ,
ಅವನು ನಿಜ ಹೇಳುವವರೆಗೂ ನಾನಂತೂ ಅವನಿಗೆ ಬಿಡಲ್ಲ. ಮೊದಲ ಬಾಗಿಲು ಹಾಕು. ಮೊದಲು ಹಾಲು ಕುಡಿರಿ, ಬಾಗಿಲು ಹಾಕ್ತೀನಿ. ಈಚೆಚೆಗೆ ಹಳ್ಳಿಲಿ ಏನೇನೋ ನಡೀತಾ ಇದೆ, ಒಂದು ಅರ್ಥ ಆಗ್ತಾ ಇಲ್ಲ. ಆ ರೌಡಿ ಬೇರೆ ಚೆನ್ನಿ ನೆಲ್ಕೊಂಡು ಹೋಗಿದ್ದಾನೆ. ವಿನೋದ್, ನನಗೇನು ಆ ರೌಡಿ ನೋಡಿದ್ರೆ ಒಳ್ಳೆಯವನಂತಾನೆ ಅನ್ಸುತ್ತೆ. ಯಾಕೆ ಗೊತ್ತಾ, ಮೊನ್ನೆ ನಮ್ಮ ಹೋಟ್ಲು ಯಾರನ್ನು ಗಲಾಟೆ ಮಾಡ್ತಾ ಇದ್ದಾಗ ಅವನು ಬಂದು ಎಲ್ಲರನ್ನೂ ಹೊಡೆದೋಡಿಸ್ಬಿಟ್ಟ. ಅವನು ನೋಡಿದ್ರೆ ವಿಕ್ರಮ್ ನೋಡ್ದಾಗಲ್ಲ. ಕರೆಕ್ಟ್ ಭಾಗ್ಯ, ನನಗೂ ಆ ಸಂದೇಹ ಇತ್ತು. ನಡಿ, ಅವ್ರ ಮನೆಗೆ ಹೋಗಿ ವಿಚಾರಿಸೋಣ. ನಡಿ. ರೌಡಿ ವಿಕ್ರಮ್ನ ಹೊಡೆದು ನಿನ್ನನ್ನು ಹೇಳ್ಕೊಂಡು ಹೋಗಿದ್ದ ಅಂತ ಊರ್ಲೆಲ್ಲ ಸುದ್ದಿ. ಹೇಗ್ ತಪ್ಪಿಸ್ಕೊಂಡ್ಬಂದೆ? ವಿನೋದಣ್ಣ, ಅದೆಲ್ಲ ಅಪ್ಪ ಸುಳ್ಳು. ಸುಳ್ಳು ಅಂದ್ರೆ? ನಿಜವಾದ ಕಳ್ಳ ಯಾರು ಅಂತ ಪತ್ತೆ ಮಾಡೋಕೆ ವಿಕ್ರಮೇ ರೌಡಿ ವೇಷ್ಟ್ ಅಂತ ತಿರುಗಾಡ್ತಾ ಇರೋದು. ಚೆನ್ನಿ, ಯಾರು ನಗಾಡ್ತಾ ಇರೋದು? ಹೋಗಿ ಬರ, ಹೋಗಿ ಬರ. ನಿಜ ಹೇಳ್ತೀನಿ, ನಿಜ ಹೇಳ್ತೀನಿ. ನಾನು ಕಳಿಸಿದ್ದು, ನಾನು ಕಳಿಸಿದ್ದು ಭದ್ರಪ್ಪ. ಭದ್ರಪ್ಪ ಇಷ್ಟು ನಾವು ವಿಕ್ರಮ್ ವಿಕ್ರಮ್ ಹೇಳ್ತಾ ಇದ್ದ ಭದ್ರಪ್ಪನ ಸೇರ್ತಾ ಇದ್ಯಾ? ಯಾರು ಕಳ್ಸಿದ್ರು? ನಿಜ ಹೇಳ್ತಾ ಇದ್ದೀನಿ. ಯಾರು ನಾನು ಕಳಿಸಿದ್ದು? ಭದ್ರಪ್ಪ ಎಷ್ಟು ನಮ್ಮ ಹತ್ರ ಯಾಕೆ ಸಿಕ್ಕಾಕೊಂಡ್ರೆ ನಿನ್ನೆಷ್ಟು ಹೇಳಿದ್ದ ಭದ್ರಪ್ಪ? ಅಮ್ಮ ಅಂದ್ರೆ ತಾಯಿಯವನ ಕೊಲೆಗೂ ಭದ್ರಪ್ಪನ ಕಾರಣ ಇರ್ಬೇಕು. ಈ ವಿಷಯನ ಮೊದಲು ಬೆಳಿಗ್ಗೆ ಬರ್ತೀನಿ ವಿಕ್ರಮ್. ನಾನು ಹೋಗಿ ಊರಿನವ್ರಿಗೆಲ್ಲ ಆ ಭದ್ರಪ್ಪನ ಮನೆ ಏನಂತ ತಿಳಿಸಿ ಬರ್ತೀನಿ. ನೀನು ಹೇಳ್ತಿರೋದು ನಿಜ ಆದ್ರೂ ನಮ್ಗೆ ನಂಬಕ್ಕೆ ಆಗ್ತಿದೆ. ಭದ್ರಪ್ಪ ಅಷ್ಟು ಕೆಟ್ಟ ನಾನು ಭದ್ರಪ್ಪ ನಾನು ಸರ್ ನಿಜ ಅಂತ ನಿಮ್ಗೆ ಕೇಳಿ ಸರ್. ಊರಿನವ್ರಿಗೆಲ್ಲ ಒಂದು ಒಳ್ಳೆಯವನಾಗಿರ್ಬೋದು, ನಿಜವಾದ ಒಳ್ಳೆಯವನಲ್ಲ ಸರ್. ತುಂಬ ಕೆಟ್ಟವನು, ತುಂಬ ಕೆಟ್ಟವನು ಸರ್. ಎಂಥ ಕಚ್ಚಡ ಕೆಲಸ ಮಾಡಿದ್ಯಾ? ಡೈ ಹೋಗಲೆ, ರೌಡಿ ನನ್ನ ಮಗನೇ, ಕಳ್ಳ ನನ್ನ ಮಗನೇ. ನನ್ನ ಯೋಗ್ಯತೆ ನಿನಗೇನಾಗುತ್ತೋ? ಡೈ ನಿನ್ನ ಯೋಗ್ಯತೆ ನನಗೆ ಚೆನ್ನಾಗಿ ಗೊತ್ತು. ನಾನು ಯಾರಂತ ತಿಳ್ಕೊಂಡಿದ್ಯಾ? ವಿಕ್ರಮ್. ಹೌದು ವಿಕ್ರಮ್, ರೌಡಿ ಅಲ್ಲ ವಿಕ್ರಮ್. ಏನ್ರು ಲೇ, ನನ್ನ ಈ ಊರಲ್ಲಿ ಕೆಟ್ಟವನ್ ಮಾಡಕ್ ನೋಡ್ತಾ ಇದ್ದೀರೇನ್ರು? ನನ್ನ ಹತ್ರ ನಾಟಕ ಆಡ್ತಾ ಇದೀರ ಅಂದ್ರೆ ಲೇ. ನಾಟಕ ಆಡ್ತಿರೋದು ನೀವು, ನಾವಲ್ಲ. ಭದ್ರಪ್ಪ ಅವನ್ ಯಾಕೆ ಅನ್ಯಾಯ ಕೊಂದ್ರಿ? ನಿನಗ್ ಗೊತ್ತಿಲ್ಲಪ್ಪ, ಇಂಥ ಪಾಪಿಗಳು ಈ ಜಗತ್ತಲ್ಲಿ ಬದುಕಿರೋದಕ್ಕಿಂತ ಸಾಯಬಾರ್ದುಗಳಪ್ಪ, ಸಾಯಬಾರ್ದು. ಭದ್ರಪ್ಪ ಭದ್ರಪ್ಪ ಪಾಪಿ ಅವನಲ್ಲ, ನೀನ್ ನಾನು ಪಾಪಿನ. ಏ ಯಾರ ನೀನು? ನಾನ್ಯಾರು ಗೊತ್ತಿಲ್ಲ. ಮೊಚ್ಚದ ಕಿರೀಟದ ನಾಲ್ಕು ಬೀಗದ ಕೈಗಳನ್ನ ತಂದ್ಕೊಡುವಂತ ನೀನು ನನ್ನ ತಾನೇ ಕೇಳಿ? ಬೀಗದ ಕೈಗಳನ್ನ ನಾನು ತಂದ್ಕೊಡೋದು ನಿನ್ನ ಕೇಳುತ್ತ? ಏನನ್ನು ಸುತ್ತಿ ಕೇಳಿದ್ಯಾ? ನಿಮಗೆ ಈ ಜಗ್ಗಳ ಹೇಳಿ ತಂದ್ಕೊಡುವಂತ ನೀನು ನನ್ನ ತಾನೇ ಕೇಳಿ? ಅಯ್ಯೋ ಭಗವಂತ, ಇವನ್ನ ನನಗೆ ತಂದ್ಕೊಡುವಂತ ನಿಮ್ಗೆ ಹೇಳುತ್ತಾ?
ನಿಜ ತಲೆ ಮೇಲೆ ಹೊರಗಂಗೆ ಹೇಳ್ತಾ ಇದೆಯಲ್ಲ. ಹೌದು, ನೀನು ಯಾರು? ಇಲ್ಲಿ ಬರ ಕಾರಣ ಏನು? ಭದ್ರಪ್ಪ, ದೇವರ ಕಿರೀಟದ ನಾಲ್ಕು ಬೀಗದ ಕೈನಲ್ಲಿ ಒಂದು ಬೀಗದ ಕೈ ಪೊಲೀಸ್ನವರ ವಶದಲ್ಲಿತ್ತು. ನೀನೇನೋ ಮಸಲತ್ ಮಾಡಿ ಅದನ್ನ ಲಪಟಾಯಿಸ್ಬಿಟ್ಟೆ. ಮಿಕ್ಕ ಮೂರು ಬೀಗದ ಕೈಗೋಸ್ಕರ ನೀನು ಪ್ರಯತ್ನ ಮಾಡ್ತೀಯ ಅಂತ ನಮಗೆ ಅನುಮಾನ ಬಂದು ನಮ್ಮ ಹದ್ದಿನ ಕಣ್ಣು ನಿನ್ನ ಮೇಲೆ ಬಿತ್ತು. ನಾನು ನಿನ್ನ ಜೊತೆ ಸೇರ್ಕೊಂಡೆ, ನಿನ್ನ ತಳ ಬುಡ ಎಲ್ಲ ಕಂಡು ಹಿಡಿದೆ. ನೀನು ಎಷ್ಟೇ ಪ್ರಯತ್ನ ಪಟ್ಟರು ಆ ಬೀಗದ ಕೈಗಳು ನಿನಗೆ ಸಿಗಲಿಲ್ಲ. ಯಾಕೆ? ತಾಯಿಯವನ ಮನೆಯಲ್ಲಿರೋ ಒಂದು ಬೀಗದ ಕೈ ಬಿಟ್ಟು ಮಿಕ್ಕೆರಡು ಬೀಗದ ಕೈಗಳನ್ನ ನಾನೇ ಭದ್ರವಾಗಿ ಮುಚ್ಚಿಟ್ಟೆ. ಆ ಉಳಿದಿರೋ ಒಂದು ಬೀಗದ ಕೈನ ನೀನು ಕರೆಯೋಕೆ ಬರುವಾಗ ನಿನ್ನನ್ನು ಸಾಕ್ಷಿ ಸಮೇತವಾಗಿ ಹಿಡಿಬೇಕು ಅಂತ. ನೀನೇ ಕಳಿಸಿದ ಈ ಜಗ್ಗುವಿಂದ ನಿನ್ನ ಬಂಡವಾಳ ಎಲ್ಲ ಬಯಲಿಗೆ ಬಂತು. ಇನ್ನು ನೀನು ಎಷ್ಟೇ ನಾಟಕ ಆಡಿದ್ರು ಏನು ಪ್ರಯೋಜನ ಇಲ್ಲ ಭದ್ರಪ್ಪ. ಭದ್ರಪ್ಪ, ಇನ್ನು ನಮ್ಮಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ನಿನ್ನ ನಿಜವಾದ ಬಣ್ಣ ಏನು ಅನ್ನೋದನ್ನ ಊರಿನವ್ರಿಗೆಲ್ಲ ತೋರಿಸ್ತೀವಿ. ಅಯ್ಯೋ 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 ಭದ್ರಪ್ಪ, ಇದು ಏನಪ್ಪ ಅನ್ಯಾಯ? ನ್ಯಾಯಕ್ಕೆ ಧರ್ಮಕ್ಕೆ ಬೆಲೆನೇ ಇಲ್ವಾ? ನಾನೆಷ್ಟೇ ನ್ಯಾಯವಾಗಿ ಧರ್ಮ ನಡ್ಕೊಂಡ್ರೆ ನನ್ನ ಮೇಲೆ ಅಪವಾದ ಬರುತ್ತಾರಲ್ಲ, ನಾನೇನಪ್ಪ ಮಾಡ್ಲಿ? ಭದ್ರಪ್ಪ ನಡಿ. ಅಯ್ಯೋ 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 ಭಗವಂತ, ಬನ್ರಪ್ಪ. ನಾವೆಲ್ಲ ಒಳ್ಳೆ ಅಂತ ತಿಳ್ಕೊಂಡಿದ್ವಲ್ಲ, ಆ ಭದ್ರಪ್ಪ ಕೈಲ ಕದಿಮ ವಜ್ರ ಕಿರೀಟಕ್ಕೋಸ್ಕರ ಎಲ್ಲೋ ಕಿತಾಪತಿ ಮಾಡ್ತಾನೆ. ಏನು ಏನ್ ಹೇಳ್ತಾ ಇದ್ದೀಯ ನೀನು? ವಿಕ್ರಮ್ ಎಲ್ ಕಳಿಸ್ತಾ ಅಂತ ನಿಮ್ಮಿಬ್ಬರು ಜಗಳ ತಂದಿಕ್ಕದಲ್ಲ ಆ ರೌಡಿ, ಅವನು ಭದ್ರಪ್ಪ ಕಡೆಯವನೇ. ಹಾ, ನನ್ ಮಗ ಇವತ್ತೆಲ್ಲ ಬಾಯ್ ಬಿಟ್ಟ ಕಣ. ಅಷ್ಟೇ ಅಲ್ಲ, ತಾಯವನ್ ಕೊಲೆ ಮಾಡಿದ್ದು ಧರ್ಮಪ್ಪನವರಲ್ಲ, ಭದ್ರಪ್ಪನ ಕಡೆಯವರೇ ಅಂತೆ. ನೀನ್ ಹೇಳ್ತಾ ಇರೋದು ನಿಜನಾ? ನಿಜ ಇದೆ, ಸುಳ್ಳ ಹೇಳ್ತೀರಿ. ಬೇಕಾದ ಬಾ ನೋಡಿ. ಒಂದು ಬಂದ್ಬಿಡ್ತೀವಿ. ಲಕ್ಷ್ಮಿ, ರುದ್ರನನ್ನ ಭದ್ರಪ್ಪನ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೋಗಿ ಸಹಾಯ ಮಾಡು. ಸತ್ತೋಗ್ಲಿ ಅಂತ ಇದ್ದೀನಿ. ಇದಕ್ಕೆಲ್ಲ ಕಾರಣ ನಮ್ಮೂರಿನ ಭದ್ರಪ್ಪನೇ. ನೀವೇನಾದ್ರೂ ವಿಚಾರಿಸ್ಕೊಳ್ದೆ ಹೋದ್ರೆ ಇನ್ನೂ ಏನೇನಾಗುತ್ತದೋ ಏನೋ, ನಾನು ಬರ್ತೀನಿ ಸರ್. ಸರ್ ಸರ್, ನನ್ನ ಮೊದಲು ಅವ್ರನ್ನ ಸರ್ ಮನೆ ತಿದ್ದು ನಿಜ ಆಯ್ತಲ್ಲ ಸರ್. ಸರಿ ನಡೀರಿ. ದಾಮಣ್ಣ, ಎಲ್ಲ ಭದ್ರಪ್ಪನ ಕಡೆಯವರೇ ಮಾಡಿರ್ಬೇಕು. ಪ್ರತಾಪ್, ಈ ಭದ್ರಪ್ಪನತ್ವ ನಡೆಯಲ್ವ ನಿನ್ನ ಪ್ರತಾಪ? ನೀನು ಒಂದು ಅವತಾರ ತಾಳಿದ್ರೆ ನಾನು ನೂರೊಂದು ಅವತಾರ ತಾಳ್ತೀನಿ ಕಣಲೆ ಮಗನೇ. ಎಲ್ಲಿ ಬೇಗದ ಕಾಯ್ ತೆಗೆಯೋ. ಆಹಾ, ನೀನು ಒಳ್ಳೆ ಮಾತು ಕೊಡಲ್ಲ ಅಲ್ಲ. ಡೈ ಯಾಕಂಬನ್ರ ಅವಳನ್ನ. ಡೈ ಕೊಡಲ್ವೇನೋ ಬೇಗದ ಕೈನ, ಕೊಡದೆ ಹೋದ್ರೆ ಅವಳ ಗತಿ ಏನಾಗತ್ತೆ ಅಂತ ನೋಡ್ತಾ ಇರು. ಡೈ ಅವಳೇನು ಮಾಡಬೇಡಿ, ಈಗ ಕೇಳ್ತಾನೆ ನಾನು ಕೊಡ್ತೀನಿ.
ನಾನು ಗುಗ್ಗು ಅಲ್ಲ ಕಣ ಇನ್ನೊಂದು ತೆಗಿಯೋ ಹ್ಮ್ ಏಯ್ ಎಲ್ಲಾ ಕಟ್ಟ ದಣಿ ರುದ್ರನ ಮನೆಗೆ ಬೀಗ ಕಳಿಸಿತ್ತು ಕಳ್ಕೊಂಡೋ ಕಟ್ರವನ್ನ ಏಳು ನಳ್ಕೊಂಡೋ ಕಟ್ರ ನಾಲ್ಕು ಬೀಗದ ಕೈಗಳು ನನ್ನ ಕೈ ಸೇರ್ಬಿಡ್ತು ಇನ್ನ ವಜ್ರದ ಕಿರೀಟ ನಂದೇ ನಿಮ್ಮ ನಾಲ್ಕು ಜನಗಳನ್ನ ಮುಗಿಸ್ಬಿಡ್ತೀನಿ ಪಾಪ ಸಾಯೋಕ್ಕೆ ಮೊದಲು ಒಂದು ಸ್ವಲ್ಪ ಸುಖ ಅನುಭವಿಸಿ ಬಳಿ ಬೀಸಲಿ
ನಮ್ಮಮ್ಮನ ಬಲಿ ತಕೊಂಡ್ ಮೃಗ ಇದು. ಇದು ನನ್ನ ಬೇಟೆ. ಕಾನೂನು ಪ್ರಕಾರ ಅವನಿಗೆ ಏನ್ ಮಾಡಬೇಕು ಅದನ್ನ ಮಾಡೋಣ. ಕಲ್ಲೆ ಸಾ ಕದಿಮ ಸಿಕ್ಬಿಟ್ಟ. ನನ್ನ ಮೊದಲಿನ ಸಂದೇಹ ಇತ್ತು, ಈಗ ನಿಜವಾಯ್ತು. ಹ್ಮ್, ಹೇಳ್ಕೊಂಡು ನಡೀರಿ ಅವನ. ನಡಿ. ಯಾವ್ದೋ ದನದ ಮೇಲೆ ತಪ್ಪಾಗ್ಬಿಟ್ಟಿದ್ದೇನೆ, ನೀನ್ ಗೂಳಿ ಹೆಂಗಿದ್ರೆ ಸುಮ್ಕೆ ಬಿಟ್ಬಿಡ್ತೀವ. ನಾವು ಅದ್ದಿನ ಕಣ್ಣಿದ್ದಂಗೆ ಹೊತ್ತು ವ್ಯಾನ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರ ಸಹಾಯಕ್ಕೆ ನಾನು ತುಂಬಾ ಚೆಲ್ಲುಳ್ಳಿ ಬರ್ತೀನಿ.